ॐ श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करम्। नित्यानन्दैकरसं सच्चिन्मात्रं स्वयं ज्योतिः पुरुषोत्तममजमीशं वन्दे श्री यादवाधीशं। ಪ್ರಬೋಧ ಸುಧಾಕರ ಅಂತ ಗ್ರಂಥಕ್ಕೆ ಶಂಕರಾಚಾರ್ಯರು ಪ್ರಾರಂಭದಲ್ಲಿ ಈ ತರ ಒಂದು ಮಂಗಳ ಶ್ಲೋಕವನ್ನು ಹೇಳಿದ್ದಾರೆ, ನಿತ್ಯಾನಂದೈಕರಸಂ ಸಚ್ಚಿನ್ ಮಾತ್ರಂ ಸ್ವಯಂ ಜ್ಯೋತಿಗೆ ಅಂತ ಬ್ರಹ್ಮಸ್ವರೂಪದ ಒಂದು ಸ್ವರೂಪ ಲಕ್ಷಣವನ್ನೇ ಹೇಳಿ ಅದನ್ನ ಈ ಸಗುಣ ಬ್ರಹ್ಮವಾಗೂ ಅದನ್ನ ಒಂದು ವಂದನೆ ಮಾಡಿ ತೋರಿಸ್ತಾ ಇದ್ದಾರೆ। ಪುರುಷೋತ್ತಮ ಅಜಂ ಈಶಂ ವಂದೇ ಶ್ರೀ ಯಾದವಾಧೀಶಂ ಅಂತ ಕೃಷ್ಣನಿಗೆ ಒಂದು ನಮಸ್ಕಾರ ಮಾಡಿ ಈ ಶ್ಲೋಕ ಈ ಗ್ರಂಥವನ್ನು ಪ್ರಾರಂಭ ಮಾಡ್ತಾರೆ। ಇದರಲ್ಲಿ ಅವರು ವೈರಾಗ್ಯಕ್ಕೆ ಬೇಕಾಗಿರೋ ವಿಷಯಗಳನ್ನೆಲ್ಲ ಒಂದೊಂದಾಗಿ ಹೇಳ್ತಾ ಬರ್ತಾ ಇದ್ದಾರೆ। ಅದರಲ್ಲಿ ವಿಷಯ ನಿಗ್ರಹ ಪ್ರಕರಣ ಅಂತ ಒಂದು ಪ್ರಕರಣವನ್ನ ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ವಿ। ಅದರಲ್ಲಿ ಇನ್ನೂ ಕೆಲವು ಶ್ಲೋಕಗಳಿದೆ, ನಾವು 62ನೇ ಶ್ಲೋಕ ತನಕ ನೋಡಿದ್ವಿ ಹಿಂದಿನ ಇದರಲ್ಲಿ। ಆ ಒಂದು 61-62 ಶ್ಲೋಕವನ್ನು ಮತ್ತೆ ಒಂದ್ಸತಿ ನೋಡಿ ಮುಂದಕ್ಕೆ ಹೋಗೋಣ। ವಿಷಯೇಂದ್ರಿಯೋರ್ ಯೋಗೇ ನಿಮೇಷ ಸಮಯೇನ ಯತ್ ಸುಖಂ ಭವತಿ ವಿಷಯೇ ನಷ್ಟೇ ದುಃಖಂ ಯಾವಜ್ಜೀವಂ ಚ ತಯೋರ್ ಮಧ್ಯೆ ಅಂತ ಹೇಳ್ಬಿಟ್ಟು ಹೇಯಂ ಉಪಾಧಿ ತಯೋರ್ ಮಧ್ಯೆ ಹೇಯಂ ಉಪಾದೇಯಂ ವಾ ಪ್ರವಿಚಾರ್ಯ ಸುನಿಶ್ಚಿತಂ ತಸ್ಮಾತ್ ಅಲ್ಪಸುಖಸ್ಯ ತ್ಯಾಗಾತ್ ಅನಲ್ಪ ದುಃಖಂ ಜಹಾತಿ ಸುಧೀಹಿ ಅಂತ ಹೇಳ್ಬಿಟ್ಟು ಇಲ್ಲಿ ಒಬ್ಬ ಬುದ್ಧಿವಂತನಾಗಿರೋನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ವಿಷಯಗಳಿಗೂ ಮತ್ತು ಇಂದ್ರಿಯಗಳಿಗೂ ಒಂದು ಸಂಯೋಗ ಆಗ್ಬೇಕು, ಅವಾಗಲೇ ಸುಖ ಅಂತ ಬರುತ್ತೆ। ಯಾವುದೇ ಒಂದು ವಿಷಯದ ಒಂದು ಜ್ಞಾನ ನಮ್ಗೆ ಬರಬೇಕಾದ್ರೂ ಕೂಡ ಅನುಭವ ಜ್ಞಾನ ಅನ್ನೋದಕ್ಕಿಂತ ಅನುಭವ ಅಂತ ಕಚ್ಚೋಣ, ತುಂಬಾ ಚೆನ್ನಾಗಿರುತ್ತೆ ಅದು। ಒಂದು ಹಾಡು ಕೇಳಿಸ್ತಾ ಇದೆ, ಅದರಿಂದ ಹಾಡಿಂದ ನನಗೆ ತುಂಬಾ ಚೆನ್ನಾಗಿದೆ, ಈ ಹಾಡು ಇನ್ನೂ ಸ್ವಲ್ಪ ಕೇಳೋಣ ಅಂತ ನಮ್ಗೆ ಅನಿಸ್ತಾ ಇದೆ ಅಂತ ಹೇಳಿದ್ರೆ, ಅದು ಕೇಳೋದು ಹೇಗೆ ಅಂತ ಕೇಳಿದ್ರೆ, ನಮ್ಮ ಕಿವಿ ಅಂತ ಒಂದು ಇಂದ್ರಿಯ ಇದೆಯಲ್ಲ ಅದಕ್ಕೂ ಆ ಶಬ್ದ ಅಂತ ಒಂದು ಹೊರಗಡೆಯಿಂದ ಬರ್ತಾ ಇದೆಯಲ್ಲ ಅದಕ್ಕೂ ಒಂದು ಸಂಯೋಗ ಒಂದು ಕನೆಕ್ಟ್ ಕಾಂಟ್ಯಾಕ್ಟ್ ಅಂತ ಆಗುತ್ತೆ ಅದು। ಅದು ಪಂಚ ಇಂದ್ರಿಯಗಳಿಗೂ ಅದಕ್ಕೂ ಒಂದು ವಿಷಯ ಇದೆಯಲ್ಲ, ಕಣ್ಣಿಗೆ ರೂಪ ಅಂತ ವಿಷಯ ಇದೆ, ಕಿವಿಗೆ ಶಬ್ದ ಅಂತ ವಿಷಯ ಇದೆ, ಮೂಗಿಗೆ ವಾಸನೆ ಅಂತ ಒಂದು ವಿಷಯ ಇದೆ, ನಾಲಿಗೆಗೆ ರಸ ಅಂತ ಒಂದು ವಿಷಯ ಇದೆ, ಆಮೇಲೆ ತೊಕ್ಕಿಗೆ ಸ್ಪರ್ಶ ಅಂತ ಒಂದು ವಿಷಯ ಇದೆ। ಆಯಾ ವಿಷಯಗಳಿಗೂ ಆಯಾ ಇಂದ್ರಿಯಗಳಿಗೂ ಒಂದು ಸಂಬಂಧ ಒಂದು ಆಗ್ಬೇಕು, ಕಾಂಟ್ಯಾಕ್ಟ್ ಫಿಸಿಕಲ್ ಕಾಂಟ್ಯಾಕ್ಟ್ ಆಗ್ಬೇಕು, ಫಿಸಿಕಲ್ ಆಗಿ ಕಾಂಟ್ಯಾಕ್ಟ್ ಆಗ್ಬೇಕು। ಅದು ಕೆಲವು ಸತಿ ಕಣ್ಣಿಗೆ ಕಾಣಿಸುತ್ತೆ, ಇವಾಗ ಉದಾಹರಣೆಗೆ ನಾಲಿಗೆ ಮೇಲೆ ನಾವು ವಸ್ತುವನ್ನು ಹಾಕೊಂಡ್ರೆ ಅವಾಗ ನಮ್ಗೆ ರುಚಿ ಗೊತ್ತಾಗುತ್ತೆ, ಆದ್ರೆ ಕಿವಿಗೆ ಶಬ್ದ ಬಂದು ಕೇಳಿಸುತ್ತೆ ಅಂತ ಅನ್ನೋದು ನಾವು ಕಣ್ಣಿಂದ ನೋಡಕ್ಕಾಗಲ್ಲ, ಆದ್ರೆ ಅನುಭವಿಸಕ್ಕಾಗುತ್ತೆ। ಹೀಗೆ ನಮ್ಗೆ ಪ್ರತ್ಯಕ್ಷವಾಗಿ ಗೊತ್ತಾಗುತ್ತೆ, ಎಷ್ಟು 5 ಇಂದ್ರಿಯಗಳಿಂದನೂ 5 ವಿಷಯಗಳನ್ನ ನಾವು ಅನುಭವಿಸ್ತೀವಿ, ಅವಾಗ್ಲೇನೆ ಆ ಒಂದು ಕಾಂಟ್ಯಾಕ್ಟ್ ಆಗುತ್ತೆ, ಅವಾಗ್ಲೇ ನಮ್ಗೆ ಅನುಭವ ಸಿಗುತ್ತೆ ಅಂತ ಏನ್ ಮಾಡ್ತಾನೆ ಒಬ್ಬ ಶಾಸ್ತ್ರದಿಂದ ತಿಳ್ಕೊಂಡು ಅದರಲ್ಲಿ ಯಾವ ಒಂದು ತೊಂದರೆ ಇದೆ ದೋಷ ಇದೆ ಅಂತ ನೋಡ್ತಾನೆ ಅವನು। ವಿಷಯೇಂದ್ರಿಯೈಹಿ ಯೋಗಿ ವಿಷಯೇಂದ್ರಿಯೋ ಯೋಗೆ ವಿಷಯಕ್ಕೂ ಇಂದ್ರಿಯಕ್ಕೂ ಒಂದು ಸಂಬಂಧ ಬರ್ತಲ್ಲ, ಆ ಸಂಬಂಧದಲ್ಲಿ ಏನಾಗುತ್ತೆ, ನಿಮೇಶ ಸಮಯೇನ ಯತ್ ಸುಖಂ ಭವತಿ ಒಂದು ಕ್ಷಣ ಮಾತ್ರಕ್ಕೆ ಒಂದು ಸುಖ ಬರುತ್ತೆ, ಅದು ಕೆಲವು ಸುಖಗಳು ಕ್ಷಣ ಮಾತ್ರ ಇರುತ್ತೆ, ಕೆಲವು ಸುಖಗಳು ಸ್ವಲ್ಪ ಹೊತ್ತು ಎಳೆದಿರುತ್ತೆ ಅದು, ಆದ್ರೂ ಕೂಡ ಅದು ಪ್ರಾರಂಭ ಮುಗಿದೋಗುತ್ತೆ। ಇವಾಗ ಒಂದು ಹಾಡು ಅಂತ ತಗೊಂಡ್ರೆ ನಮ್ಗೆ ಒಂದು ಕಚೇರಿ ಅಂತ ಕೂಡ ತಗೊಳ್ಳೋಣ, ಕಚೇರಿಯಲ್ಲಿ ಒಂದು 20 ಹಾಡುಗಳು ಹಾಡ್ತಾರೆ ಅಂತ ಇಟ್ಕೊಳ್ಳೋಣ, ಆ ಕಲಾವಿದರು ಹಾಡ್ತಾರೆ ಅಂತ ಇಟ್ಕೊಳ್ಳೋಣ, ಆ 20 ಹಾಡುಗಳು ಕೂಡ ಎಲ್ಲರಿಗೂ ಆನಂದ ಕೊಡುತ್ತೆ ಅಂತ ಹೇಳಕ್ ಬರಲ್ಲ, ಕೆಲವು ಚೆನ್ನಾಗಿರುತ್ತೆ ಕೆಲವು ಚೆನ್ನಾಗಿರಲ್ಲ ಅಂತ ಆಗ್ಬಿಡುತ್ತೆ। ಆದ್ರೆ ಆ ಕಲಾವಿದನ ಒಂದು ದೃಷ್ಟಿಯಿಂದ 20 ಕೂಡ ಅವ್ನು ತಯಾರು ಮಾಡ್ಕೊಂಡ್ ಬಂದಿರ್ತಾನೆ ತುಂಬಾ ಚೆನ್ನಾಗಿ ಹಾಡ್ಬೇಕಿದ್ದಾನೆ ಅಂತ, ಆದ್ರೆ ಕೇಳೋರ ಮಧ್ಯೆ ಎಲ್ಲರಿಗೂ ಒಂದೇ ರುಚಿ ಬರುತ್ತೆ ಅಂತ ಹೇಳಕ್ಕಾಗಲ್ಲ। ಇವಾಗ ಒಂದು ಸಿನಿಮಾ ಅಂತ ತಗೊಂಡ್ರು ಕೂಡ ಎಲ್ಲಾ ಆಸ್ಪೆಕ್ಟ್ಸ್ ಸಿನಿಮಾನಲ್ಲಿ ಎಲ್ಲರಿಗೂ ಇರಿಸುತ್ತೆ ಅಂತ ಹೇಳಕ್ ಬರಲ್ಲ,
ಕೆಲವರಿಗೆ ವಿಲನ್ ಮಾಡಿದ್ದು ಚೆನ್ನಾಗಿರುತ್ತೆ, ಕೆಲವರಿಗೆ ಆರು ಹಾಡುಗಳು ಬಂದಿದ್ರೆ ಅಲ್ಲಿ ಎರಡೇ ಹಾಡಿಗೆ ಇಷ್ಟ ಆಗುತ್ತೆ, ಬಾಕಿ ಎರಡು ಆರು ನಾಲ್ಕು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಆ ಹಾಸ್ಯ ಅಂತ ಬಂದ್ರೆ ಕೂಡ ಎಲ್ಲಾ ಹಾಸ್ಯನೂ ಚೆನ್ನಾಗಿದ್ರು, ಏನೋ ಸೋಸು ಅಂತ ಇತ್ತು, ಕೆಲವ್ದು ಮಾತ್ರ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲವೂ ಎಲ್ಲರಿಗೂ ಯಾವಾಗ್ಲೂ ರುಚಿಯಾಗಿರುತ್ತೆ ಅಂತ ಹೇಳಕ್ ಬರಲ್ಲ. ಅದರಿಂದ ಏನ್ ಗೊತ್ತಾಗುತ್ತೆ ನಮ್ಗೆ, ಒಂದೊಂದು ವಿಷಯಕ್ಕೂ ಕೂಡ ಒಂದು ಸ್ವಲ್ಪ ಮಾತ್ರಕ್ಕೆ ಅದಕ್ಕೊಂದು ಲಿಮಿಟೇಷನ್ ಇದೆ, ಸುಖ ಕೊಡಕ್ಕೆ ಲಿಮಿಟೇಷನ್ ಇದೆ ಅಂತ ಗೊತ್ತಾಗುತ್ತೆ ನಮ್ಗೆ. ಅದನ್ನ ಒಬ್ಬ ಕಂಡುಕೊಳ್ತಾನೆ ಅಂತ ತೋರಿಸ್ಕೊಡ್ತಾ ಇದ್ದಾರೆ. ನಿಮೇಶ ಸಮಯೇನೇ ಯತ್ ಸುಖಂ ಭವತಿ ವಿಷಯೇ ನಷ್ಟೇ. ಆ ಹಾಡು ಮುಗಿದೋದ್ರೆ ಅವ್ನಿಗೆ ಏನಾಗುತ್ತೆ, ಮತ್ತೆ ಕೇಳಬೇಕು ಅಂತ ಆಗುತ್ತೆ. ಅದರಿಂದ ಕೆಲವರು ಏನ್ ಮಾಡ್ತಾರೆ, ಅದನ್ನ ಮೊಬೈಲ್ ಅಲ್ಲಿ ಡೌನ್ಲೋಡ್ ಮಾಡಿಟ್ಕೊಂಡಿರ್ತಾರೆ ಅದ ಹಾಡನ್ನ, ಮತ್ತೆ ಮತ್ತೆ ಕೇಳೋಣ, ಯಾವಾಗ ಬೇಕಾದ್ರೆ ಕೇಳೋಣ ಅಂತ ಅದನ್ನ ನಮ್ ಕೈಲೇ ಇರುತ್ತೆ ಅದು ಅಂತ ಮಾಡ್ಕೊಳ್ತಾರೆ. ಸೊ ಹಾಗೆ ಬರುತ್ತೆ. ಅದನ್ನೇ ಕೂಡ ಅವನಿಗೆ ಯಾವಾಗ್ಲೂ ಅದನ್ನ ನಿಮಗೆ ಆನಂದ ಕೊಡುತ್ತಾ ಅಂತ ಕೇಳಿದ್ರೆ ಕೆಲವು ಸ್ಥಿತಿ ಇಲ್ಲ ಅಂತ ಹೇಳ್ಬೇಕಾಗುತ್ತೆ. ಉದಾಹರಣೆಗೆ ನೋಡೋಣ, ಒಂದು ಒಬ್ಬನಿಗೆ ಈ ಒಂದು ಹಾಡು ತುಂಬಾ ಆನಂದ ಕೊಡುತ್ತೆ ಅಂತ ಅವ್ನು ಮೊಬೈಲ್ ಹಾಕೊಂಡಿದ್ದಾನೆ. ಅವ್ನು ಅಕಸ್ಮಾತ್ ಅವ್ನಿಗೆ ಬೇಕಾದವ್ರು, ತುಂಬಾ ಬೇಕಾದವ್ರು ಯಾರೋ ಹೋಗ್ಬಿಟ್ಟಿದ್ದಾರೆ ಅಂತಕೊಳ್ಳೋಣ. ಆ ಸಮಯದಲ್ಲಿ ಅವ್ನಿಗೆ ಅದು ಹಾಡು ಆನಂದ ಕೊಡುತ್ತೆ ಅವ್ನಿಗೆ, ಖಂಡಿತ ಕೊಡುತ್ತೆ ಅಂತ ನಿಮ್ಗೆ ಹೇಳಕ್ ಬರಲ್ಲ. ಯಾಕಂದ್ರೆ ಅವನು ಆ ಸನ್ನಿವೇಶ ಅವನಿಗೆ ಆತರ ಬಿಡಲ್ಲ, ಅವನು ಇದನ್ನ ಕೇಳಿ ಆಲಿಸಕ್ಕೆ ಬಿಡಲ್ಲ ಅದನ್ನ. ಇವಾಗ ಇದು ಬೇಡಪ್ಪ, ಇದು ಅದನ್ನ ಇದನ್ನ ಯಾತಕ್ಕೆ ಇವಾಗ ಕೇಳ್ಬೇಕು, ಆಮೇಲೆ ಕೇಳೋಣ ಅಂತ ಹೇಳ್ಬಿಟ್ಟು ಒಂದು ಹತ್ತು ದಿವಸ ಮುಗಿಯಲಿ, ನಮ್ಗೆ ಆಶೋಚಪ್ಪ ಪೂರ್ತಿ ಮುಗಿಲಿ, ಆಮೇಲೆ ಕೇಳೋಣ ಅಂತ ಅವ್ನಿಗೆ ಮನಸ್ಸು ಬರುತ್ತೆ. ಹಾಗಾಗಿ ಯಾವಾಗ್ಲೂ ಅದು ಸುಖವನ್ನು ಕೊಡುತ್ತೆ ಅಂತ ಹೇಳಕ್ಕಾಗಲಿ. ಇದೇ ತರ ಎಲ್ಲಾ ಸುಖಗಳು ಅಷ್ಟೇನೆ, ಅವ್ನಿಗೆ ಜಾಮೂನ್ ತುಂಬಾ ಇಷ್ಟ ಅಂತ ಇಟ್ಕೊಳ್ಳೋಣ, ಇವ್ರು ಹೋಗ್ಬಿಟ್ಟಿರೋ ಸಮಯದಲ್ಲಿ ಯಾರಾದ್ರೂ ಜಾಮೂನ್ ತಂದು ಕೊಟ್ರೆ ಅವ್ನಿಗೆ ತಿಂದು ಅದನ್ನ ಸಂತೋಷ ಪಡ್ತಾನ, ಅವನು ಖಂಡಿತ ಪಡಲ್ಲ, ಅವ್ನಿಗೆ ಬಿಸಾಕ್ತಾನ ಅವನು, ಅಥವಾ ಆಚೆ ಹೋಗು ಅಂತ ಹೇಳ್ತಾನ ಅವನ. ಸರಿ, ಬೇರೆ ಸಮಯದಲ್ಲಿ ಇದಕ್ಕೆಲ್ಲ ಅದಕ್ಕೆ ಯಾವುದೇ ಒಂದು ಸುಖವು ಕೂಡ ಅದನ್ನ ಕಂಡ್ಯೂಸಿವ್ ಅಟ್ಮಾಸ್ಫಿಯರ್ ಅಂತ ಒಂದಿದೆ, ಆವಾಗ್ಲೇ ಅದು ಕೊಡದೆ ಹೊರತು ಕಂಡ್ಯೂಸಿವ್ ಅಟ್ಮಾಸ್ಫಿಯರ್ ಇದ್ದೇ ಹೋದ್ರೆ ಆ ಸುಖವು ಕೂಡ ಅವ್ನಿಗೆ ಸಿಗಲ್ಲ ಅಂತ. ಹಾಗಾದ್ರೆ ಅದರಿಂದ ಏನ್ ಗೊತ್ತಾಗುತ್ತೆ ನಮ್ಗೆ, ಈ ಸುಖ ಅನ್ನೋದು ವಿಷಯದಿಂದ ಒಂದು ಸುಖ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಇವನ್ ನಾನಾ ರೀತಿಯಲ್ಲಿ ತಯಾರು ಮಾಡ್ಕೋಬೇಕಾಗುತ್ತೆ, ಅದು ತಯಾರು ಮಾಡ್ಕೊಂಡ್ರೆ ಅದು ಸಿಗುತ್ತೆ. ಸೊ ಇಟ್ ಇಸ್ ಕಂಡೀಷನಲ್ ಅಂತ ಗೊತ್ತಾಗುತ್ತೆ. ವೇದಾಂತದಲ್ಲಿ ತೋರಿಸೋದು ಅಂತ ಹೇಳಿದ್ರೆ ನಿನ್ನ ಆತ್ಮ ಸುಖ ಅಂತ ಒಂದಿದೆಯಲ್ಲ, ಆತ್ಮವೇ ಸುಖ ಸ್ವರೂಪವಾದ್ದು, ಅದಕ್ಕೆ ಕಂಡೀಷನ್ಸ್ ಯಾವ್ದು ಬೇಕೇ ಇಲ್ಲ, ಯಾವಾಗ್ರೂ ಸಿಗ್ತಾ ಇರುತ್ತೆ ನಿಮ್ಗೆ. ಆದ್ರೆ ನೀನೇನ್ ಮಾಡ್ಬೇಕಾಗುತ್ತೆ, ನೀನ್ ಹೊರಗಡೆ ಇರೋ ವಿಷಯಗಳಲ್ಲಿ ನೀನು ಲೋಲುಪ್ತನಾಗಿರೋದ್ರಿಂದ ಅದನ್ನ ಬಿಟ್ಕೊಂಡ್ರೆ ಏನಾಗುತ್ತೆ, ಈ ಸುಖ ನಿನಗೆ ಯಾವಾಗ್ಲೂ ಸಿಗುತ್ತೆ. ಅದು ಈ ಸುಖ ನಿಮಗೆ ಸಿಕ್ಕಕ್ಕೆ ನಿಮಗೆ ಕಂಡೀಷನ್ಸ್ ಯಾವ್ದು ಇರ್ಬೇಡ. ಉದಾಹರಣೆಗೆ ಸುಷುಪ್ತಿನಲ್ಲಿ ನಮ್ಗೆ ಆ ಸುಖ ಸಿಗುತ್ತೆ ಅಂತ ಎಲ್ಲರೂ ತೋರಿಸ್ಕೊಟ್ಟಿದ್ದಾರೆ, ವೇದವೆ ಉಪನಿಷತ್ತೇ ತೋರಿಸ್ಕೊಟ್ಟಿದೆ. ಸುಷುಪ್ತಿ ಸಮಯದಲ್ಲಿ ಡೀಪ್ ಸ್ಲೀಪ್ ಅಂತ ಗಾರ್ಡನ್ ನಿದ್ರೆ ಅಂತ ಹೇಳ್ತೀವಲ್ಲ, ಆ ಸಮಯದಲ್ಲಿ ನಮ್ಗೆ ಈ ಆತ್ಮನ ಒಂದು ಆನಂದವೇ ನಮ್ಗೆ ಸಿಗ್ತಾ ಇದೆ. ಆ ಆತ್ಮನ ಆನಂದ ಸಿಕ್ಕಕ್ಕೆ ನಾವು ಯಾವ ವಸ್ತುವನ್ನು ಮುಟ್ಕೊಳ್ತಾ ಇಲ್ಲ, ಯಾವುದನ್ನು ನೋಡ್ತಾ ಇಲ್ಲ, ನಮ್ಗೆ ಯಾವ ಒಂದು ವಿಷಯವನ್ನು ಬಾಯಿಗೆ ಹಾಕೊಳ್ತಾ ಇಲ್ಲ. ಇವುಗಳು ಯಾವುದು ಇಲ್ಲದೇ ಇರೋ ಸಮಯದಲ್ಲಿ ಕೂಡ ನಮ್ಗೆ ಒಂದು ಸುಖ ಸಿಗ್ತಾ ಇದೆಯಲ್ಲ ಆನಂದ, ಆ ಆನಂದ ಬಂದು ನಮ್ಮ ಆತ್ಮ ಆನಂದವೇ ಅದು. ಅದು ನಮ್ಗೆ ಯಾವುದೊಂದು ಹೊರಗಿನ ವಸ್ತುವಿಂದ ಯಾವ್ದರಿಂದ ಸಿಗ್ತಾ ಇಲ್ಲ ಅನ್ನೋದನ್ನ ನಮಗೆ ಚೆನ್ನಾಗಿ ಹೇಳ್ಕೊಡುತ್ತೆ. ಆಮೇಲೆ ಇನ್ನೊಂದು ಅದು ತೋರಿಸ್ಕೊಡೋದು ಒಂದು ಗಮನಾರ್ಹವಾದ ಯಾವುದು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಗೆ ಈ ಐದು ಇಂದ್ರಿಯಗಳಿಂದನೂ ಸುಖ ಬೇಕಾದಷ್ಟು ಅವನಿಗೆ ಸಿಕ್ಕಕ್ಕೆ ಸಾಧ್ಯತೆ ಇದೆ ಅಂತ ಇಟ್ಕೊಳ್ಳೋಣ. ಅವನು ಕೂಡ ಏನ್ ಮಾಡ್ತಾನೆ, ಈ ಸುಖಗಳನ್ನೆಲ್ಲ ಬಿಟ್ಟುಬಿಟ್ಟು ನನಗೆ ನಿದ್ದೆ ಮಾಡ್ಬೇಕು ಅಂತ ಹೋಗ್ತಾನೆ ಅವನು ಅಲ್ವಾ. ಸಾಕಪ್ಪ ಇವತ್ತು ತಿನ್ಸಿರೋಣ ಸಾಕು, ನಾಳೆ ಮುಂದುವರ್ಸೋಣ ಅಂತ ಹೇಳ್ಬಿಟ್ಟು ಅವ್ನ ಏನ್ ಮಾಡ್ತಾನೆ, ನಿದ್ದೆ ಹೋಗ್ತಾನೆ ಅವನು. ಅದನ್ನ ಬಿಟ್ಕೊಡಕ್ ಅವ್ನಿಗೆ ಇಷ್ಟ ಆಗಲ್ಲ. ಒಂದ್ ಸಮಯ 2 ಗಂಟೆ ತನಕ 3 ಗಂಟೆ ತನಕ ಕ್ರಿಕೆಟ್ ಮ್ಯಾಚು ಅಥವಾ ಒಂದ್ ಸಿನಿಮಾನೋ ನೋಡ್ತಾ ಇರ್ತಾನೆ, ನೋಡಿದ್ರು ಕೂಡ ಆಮೇಲೆ ಅವನಿಗೆ ಒಂದು ನಿದ್ದೆ ಅಂತ ಬದುಕಿ ಔತ್ಕೊಳುತ್ತೆ ಅವ್ನಿಗೆ. ಅವಾಗ ಅವನು ಬಲವಂತವಾಗಿ ಹೋಗ್ತಾನೆ ನಿದ್ದೆ ಮಾಡಕ್ಕೆ, ಇದೆಲ್ಲ ಬಿಟ್ಟಿರೋಣಪ್ಪ ಸಾಕು ಇವತ್ತು, ನಾಳೆ ನೋಡ್ಕೊಳ್ಳೋಣ ಇದನ್ನ ಹೇಳ್ಬಿಟ್ಟು ಹೋಗ್ತಾನೆ. ಆದ್ರಿಂದ ಏನ್ ಗೊತ್ತಾಗುತ್ತೆ, ಇದಕ್ಕಿಂತ ಎಲ್ಲದಕ್ಕಿಂತ ಒಂದು ಸುಖವನ್ನ ಅವನೇ ಕೂಡ ಅದಕ್ಕೆ ಬೆಲೆ ಕೊಡ್ತಾನೆ ಅಂತ ಗೊತ್ತಾಗುತ್ತೆ ಅವನಿಗೆ. ಹಾಗಾಗಿ ಅದ್ ಬೇಕು ಅಂತ ಆಗ್ತಾ ಇರ್ತಾನೆ, ಅದ್ ಬೇಕು ಅಂತ ಹೋಗ್ತಾನೆ ಅವನು. ಹಾಗಾಗಿ ಆ ಸುಖ ನಮ್ಗೆ ಯಾವಾಗ್ಲೂ ಸಿಗುತ್ತೆ ಅದು. ಆದ್ರೆ ನಾವು ಅದಕ್ಕೆ ಒಂದು ಅನ್ಕಂಡೀಷನಲ್ ಸುಖ ಅದೇ ನೋ ಡೌಟ್, ಆದ್ರೆ ಅದನ್ನ ನಾವು ಪಡ್ಕೋಬೇಕು ಅಂತ ಹೇಳಿದ್ರೆ ಕೆಲವು ಕಂಡೀಷನ್ಸ್ ನಾವು ಮಾಡ್ಕೋಬೇಕಾಗುತ್ತೆ ಅಂತ. ಅದರಿಂದ ನಮ್ಗೆ ಈ ತ್ಯಾಗ ವೈರಾಗ್ಯ ಆಮೇಲೆ ಧ್ಯಾನ ಮೆಡಿಟೇಷನ್ ಅಂತೆಲ್ಲ ಹೇಳೋದೆಲ್ಲ ಇದಕ್ಕಾಗಿ ಅದು ಏಕಾಂತತೆ ಅದೆಲ್ಲ ಹೇಳ್ತಾ ಇರೋದು, ಅದನ್ನ ಪಡ್ಕೊಳಕ್ಕೆ ಒಂದು ಕಂಡೀಷನ್ಸ್ ನೀವು ಕ್ರಿಯೇಟ್ ಮಾಡ್ಕೊಂಡ್ರೆ ನಿಮ್ಗೆ ಸಿಗುತ್ತೆ ಅಂತ ಹೇಳಿದ್ದಾರೆ. ಇವನ್ ಏನ್ ಮಾಡ್ತಾನೆ, ಒಬ್ಬ ವಿಷಯೇ ನಷ್ಟೇ, ಆ ವಿಷಯವ ನಷ್ಟವಾಗೋದ್ರೆ ನಮ್ಗೆ ದುಃಖ ಬರುತ್ತೆ. ಯಾವ ಜೀವಂ ಯಾವ ದುಃಖ ಬರುತ್ತೆ ಅದು ಸ್ವಲ್ಪ ಅಂತಲ್ಲ, ಇವತ್ತು ತೋರಿಸ್ತಾ ಇರೋದು ಯಾವ ಸುಖ ಅಂತ ಹೇಳಿದ್ರೆ, ಒಬ್ಬರಿಗೆ ತುಂಬಾ ಬೇಕಾಗಿರೋ ಒಂದು ವ್ಯಕ್ತಿ, ಅದು ಹೆಂಡತಿ ಆಗಿರ್ಬೋದು ಅಥವಾ ಮಗನಾಗಿರ್ಬೋದು ಯಾರಾದ್ರೂ ಇರ್ಬೋದು, ಅವ್ರು ಹೋಗ್ಬಿಟ್ರು ಅಂತ ಇಟ್ಕೊಳ್ಳೋಣ, ಸತ್ತೋಗ್ಬಿಟ್ರು ಅಂತ ಇಟ್ಕೊಳ್ಳೋಣ. ಅವಾಗ ಇವನಿಗೆ ಜೀವನ ಪೂರ್ತಿ ಅದ್ರ ಬಗ್ಗೆ ಒಂದು ದುಃಖ ಇರ್ತಾ ಇರುತ್ತೆ. ಯಾಕಂದ್ರೆ ಆ ಒಂದು ಸುಖವನ್ನ ಅವನಿಗೆ ಇನ್ನೊಂದು ಅಕಸ್ಮಾತ್ ಇನ್ನೊಂದು ಮದುವೆ ಮಾಡ್ಕೊಳ್ತಾನೆ ಅಂತ ಇಟ್ಕೊಳ್ಳೋಣ. ಅವ್ರಿಗೆ ಇದರಿಂದ ಅವ್ರ ತರ ಇಂದ ಸಿಗ್ತಾ ಇದ್ದ ಸುಖ ಇವ್ರಿಗೆ ಸಿಗತ್ತಾ ಅಂತ ನಮ್ಗೆ ಹೇಳಕ್ ಬರಲ್ಲ. ಅದು ಖಂಡಿತ ಅದು ತೋರಣೆ ಮಾಡಿ ನೋಡಿದ್ರೆ ಕೆಲವು ಸತಿ ಏನಾಗಿದೆ ಅಂದ್ರೆ, ಇನ್ನೊಂದು ಮದುವೆ ಮಾಡ್ಕೊಂಡು ಅವ್ರನ್ನ ಕೂಡ ಬಿಟ್ಟು ಇನ್ನೊಂದು ಮಾಡ್ಕೊಂಡು ಅಂತ ಕಥೆಗಳೆಲ್ಲ ಕೂಡ ನಮ್ಮ ದೇಶದಲ್ಲೂ ಇದೆ, ವಿದೇಶದಲ್ಲಿ ಕೇಳ್ಬೇಕಾಗೇ ಇಲ್ಲ. ಹಾಗಾಗಿ 4-5 ಮದುವೆಗಳು ಮಾಡ್ಕೊಳ್ಳೋದು ನಾವು ಕೇಳ್ಬೇಕಾಗೇ ಇಲ್ಲ. ಯಾಕಂದ್ರೆ ಅವ್ರಿಗೆ ಇದ್ರಲ್ಲಿ ಸಿಕ್ಕ ಇಲ್ಲ ತೀರ್ಮಾನ ಆಗಿದ ತಕ್ಷಣ ಇವ್ರು ಬಿಟ್ಬಿಡೋಣ, ಇನ್ನೊಂದು ನಾನು ಕೂಡ್ಕೊಳ ಅಂತ ಹೋಗ್ತಾ ಇರೋರು. ಹೀಗೆ ಹೀಗಾಗುತ್ತೆ. ಇವ್ರು ತೋರಿಸ್ತಾ ಇರೋದು ಏನಂದ್ರೆ, ವಿಷಯೇ ನಷ್ಟೇ ದುಃಖಂ ಯಾವತ್ ಜೀವಂ, ಅವನ ಜೀವಮಾನ ಪೂರ್ತಿ ಆ ದುಃಖವನ್ನು ಕೊಡ್ತಾ ಇರುತ್ತೆ. ನನಗೆ ತಿಳಿದ ಒಬ್ಬ ನನ್ನ ಕ್ಲಾಸ್ಮೇಟ್ ಆಗೇ ಇದ್ದ ಒಬ್ಬ ಸ್ಕೂಲಲ್ಲಿ, ನನಗೆ ತುಂಬಾ ವರ್ಷ ಆದ್ಮೇಲೆ ಕಾಂಟ್ಯಾಕ್ಟೇ ಇರಲಿಲ್ಲ ಅವನ ಜೊತೆ, ಯಾರೋ ಒಬ್ರು ನನಗೆ ಅವನ ಬಗ್ಗೆ ಹೇಳಿದ್ರು.
ಅವನಿಗೆ ಒಂದು 19 ವರ್ಷ ಆಗಿರೋ ಹುಡುಗ ಜೆಸಿ ರೋಡ್ ಅಲ್ಲಿ ರೋಡ್ ಆಕ್ಸಿಡೆಂಟ್ ಅಲ್ಲಿ ಹೋಗ್ತಾರೆ. ಮಧ್ಯೆ ಒಬ್ಬ ಮಗ ಅವನಿಗೆ ಹುಟ್ಟಿದ್ದವನ ಕಾಲೇಜ್ಗೆ ಹೋಗ್ತಾ ಇದ್ದ. ಕಾಲೇಜ್ಗೆ ಹೋಗ್ತಾ ಇದ್ದಾಗ ಟೂ ವೀಲರ್ ಅಥವಾ ಸೈಕಲ್ ಅಲ್ಲೂ ಹೋಗ್ತಾ ಇದೆ ಅಂತ ಕಾಣುತ್ತೆ. ಯಾವುದೋ ಒಂದು ಲಾರಿನೋ ಏನೋ ಒನ್ ಇದು ಮಾಡಿ ಸ್ಪಾಟ್ ಡೆತ್ ಆಗೋಯ್ತು. 19-year-old ಬಾಯ್, ಅವನಿಗೆ ಅದಾದ್ಮೇಲೆ ಮಕ್ಕಳಾಗುತ್ತೆ ಅಂತ ನಮ್ಗೆ ಹೇಳಕ್ಕಾಗುತ್ತಾ? ತುಂಬಾ ಕಷ್ಟನೇ ಅದು. ಆದ್ರೆ ಒಂದು ಕೇಸಲ್ಲಿ ನಿಮಗೆ ಗೊತ್ತಾಗಿದ್ರು ಅಂದ್ರೆ, ನಾವು ವಾಕಿಂಗ್ ಹೋಗ್ತಾ ಇದ್ವಿ ಇಲ್ಲಿ VMS ಕಾಲೇಜ್ಗೆ ನಮ್ಮ ತಾಯಿ ಇದ್ದ ಸಮಯದಲ್ಲಿ. ಅವಾಗ ಸಮಯಕ್ಕೆ ನಾನಾ ಕಡೆಗಿಂದ ವಾಕಿಂಗ್ ಬರೋರು ಕೆಲವರೆಲ್ಲ ಫ್ರೆಂಡ್ಸ್ ಆಗಿದ್ರು. ಅದರಲ್ಲಿ ಒಬ್ರು ಒಂದು ಕಾಲೇಜಲ್ಲಿ ಲೆಕ್ಚರ್ ಆಗಿದ್ರು, ಹೆಸರು ಹೇಳ್ತಾ ಇಲ್ಲ ಇವಾಗ ಯಾಕಂದ್ರೆ ಪಬ್ಲಿಕ್ ಡೊಮೈನ್ ಹೋಗುತ್ತೆ ಅಂತ. ಅವ್ರಿಗೆ ಏನಾಗಿತ್ತು, ಇದೇ ತರ ಒಂದು 20 ವರ್ಷ ಏನೋ ಆಗಿರೋ ಒಂದು ಹುಡುಗ ಸ್ಟೂಡೆಂಟ್ ಆಗಿದ್ದು ಹುಡುಗ ಹೋಗ್ಬಿಟ್ಟ ಅವ್ರಿಗೆ. ಆಮೇಲೆ ಅತ್ಯಂತ ದುಃಖ ಆಯ್ತು ಅವ್ರಿಗೆ. ಆಮೇಲೆ ಅವರು ಡಾಕ್ಟರ್ ಹತ್ರ ಎಲ್ಲ ಹೋಗಿ ಹೇಳಿದ್ರು. ಅವಾಗ ಡಾಕ್ಟರ್ ಸಜೆಸ್ಟ್ ಮಾಡಿದ್ರಂತೆ, ನೀವು ಇನ್ನೊಂದು ಮಗು ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ರಂತೆ ಅವರು. ಆಮೇಲೆ ಅವ್ರು ಮಾಡ್ಕೊಂಡ್ರೆ ಇನ್ನೊಂದು ಮಗು ಮಾಡ್ಕೊಂಡ್ರೆ ಅವರು ಹುಟ್ಟಿಸ್ಕೊಂಡ್ರವ್ರು ಇನ್ನೊಂದು ಮಗುನ. ಹಾಗಾಗಿ ಅವ್ರ ಅದೃಕದಿಂದ ಪಾರಾದ್ರು ಅಂತ ಒಂದು ಕತೆ ಇದೆ, ಅದು ನಡೆದಿದ್ದು ವಿಷಯನೇ ಇದು. ಆದ್ರೆ ಇದು ಎಲ್ಲದರಿಂದ ಸತ್ಯದಿಂದ ಆಗತ್ತೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಸ್ವಲ್ಪ ವಯಸ್ಸಾದ್ಮೇಲೆ ಇನ್ನೊಂದು ಈ ತರ ಒಂದು ಮಗು ಆಗೋ ಸಮಯದಲ್ಲಿ ಏನಾಗುತ್ತೆ, ಒಂದ್ರಲ್ಲಿ ಆ ತಾಯಿಗೆ ಏನಾದ್ರು ಅಪಾಯ ಆಗುತ್ತೆ ಅಥವಾ ಪುಟ್ಟ ಮಗುಗೆ ಏನಾದ್ರು ಅಪಾಯ ಆಗುತ್ತೆ, ಒಂದು ನ್ಯೂನತೆ ಏನಾದ್ರು ಬಂದ್ಬಿಡುತ್ತೆ, ಡಿಫಾರ್ಮಿಟಿ ಅಂತ ಏನಾದ್ರು ಬರಕ್ ಸಾಧ್ಯತೆ ಇದೆ. ಹೀಗೆಲ್ಲ ಆಗುತ್ತೆ, ಬಟ್ ತುಂಬಾ ಕಷ್ಟ ಆಗುತ್ತೆ ಅದು ಆ ಸಮಯದಲ್ಲಿ. ಬಟ್ ಏನೇ ಇದ್ರು ಕೂಡ ಇಂಥ ಒಂದು ದುಃಖ ಅವ್ರಿಗೆ ಯಾವ ಜೀವನ ದುಃಖ ಅಂತ ಹೇಳಿದ್ರೆ ಅದಕ್ಕಾಗಿ ನನ್ಗೆ ಹೇಳಿದೆ ಅದು. ಈ ತರ ಒಂದು ದುಃಖ ಆಗೋಕೆ ಸಾಧ್ಯತೆ ಇದೆ. ಅವಾಗ ಏನ್ ಮಾಡ್ತಾರೆ, ತಯೋರ್ ಮಧ್ಯೆ ಹೇಯಂ ಉಪಾದೇಯಂ ವಾ ಪ್ರವಿಚಾರ್ಯ ಸುನಿಶ್ಚಿತಂ ತಸ್ಮಾತ್ ಅಲ್ಪಸುಖಸ್ಯ ತ್ಯಾಗಾತ್ ಅನಲ್ಪಸುಖ ದುಃಖಂ ಜಹಾತಿ ಸುದೀಹಿ. ಇದರಲ್ಲಿ ಹೇಯ ಯಾವುದು ಅಂದ್ರೆ ಬಿಡಬೇಕಾದ ಯಾವುದು, ಉಪಾದೇಯ ಯಾವುದು ತಗೋಬೇಕಾದ ಯಾವುದು ಅಂತ ಒಂದು ತೀರ್ಮಾನ ಮಾಡ್ತಾನೆ. ಈ ವಿಷಯಗಳ ಬಗ್ಗೆ, ಸುಖ ಇಂದ್ರಿಯಗಳ ಬಗ್ಗೆ, ವಿಷಯಗಳ ಬಗ್ಗೆ, ಆಮೇಲೆ ಈ ಸುಖ ದುಃಖ ಅಂತೆಲ್ಲ ಬರ್ತಲ್ಲ, ಇದ್ರ ಬಗ್ಗೆ ಅವನು ಹೇಯ ಮತ್ತು ಉಪಾದೇಯ ಅಂದ್ರೆ ಬಿಡತಕ್ಕದ್ದು ಯಾವುದು, ತಗೊಳ್ಳತಕ್ಕದ್ದು ಯಾವುದು ಅನ್ನೋದನ್ನ ವಿಚಾರ ಮಾಡಿ ಅವನೇನ್ ಮಾಡ್ತಾನೆ, ಈ ಹೊರಗಡೆಯಿಂದ ಅವರು ವಿಷಯಗಳನ್ನ ನಾವು ಖಂಡಿತ ಬಿಡಬೇಕಾಗುತ್ತೆ. ಅಲ್ಪ ಸುಖ ಅಂತ ಒಂದಿದೆಯಲ್ಲ, ಅದನ್ನ ನಾವು ಬಿಟ್ಟರೆ ಏನಾಗುತ್ತೆ ನಮ್ಗೆ, ಅನಲ್ಪ ದುಃಖ ಅಂದ್ರೆ ತುಂಬಾ ಮಹಾ ದುಃಖ ಅಂತ ಒಂದಿದೆಯಲ್ಲ, ಅದರಿಂದ ಬರೋದು, ಅದನ್ನ ನಾವು ತಡೆ ಮಾಡ್ಬೋದು, ಅವಾಯ್ಡ್ ಮಾಡ್ಬೋದು ನಾವು ಅಂತ ತೀರ್ಮಾನ ಮಾಡ್ತಾನೆ ಅಂತ ಹೇಳ್ತಾರೆ. ಅದನ್ನ ತೋರಿಸ್ತಾ ಇದ್ದಾರೆ ಇದರಲ್ಲಿ ವಿವೇಕ. ಅದು ಅದೇ ವಿವೇಕ ಅನ್ನೋದು. ಅಲ್ಪ ಸುಖವನ್ನು ನಾವು ತ್ಯಾಗ ಮಾಡೋದ್ರಿಂದ ನಮ್ಗೆ ದೊಡ್ಡ ದುಃಖವನ್ನ ನಾವು ಅವಾಯ್ಡ್ ಮಾಡ್ತೀವಿ. ದೊಡ್ಡ ದುಃಖ ಸುಖ ಸಿಗುತ್ತೆ ಅಂತ ಹೇಳ್ತಾ ಇಲ್ಲ ಇಲ್ಲಿ, ದೊಡ್ಡ ದುಃಖವನ್ನು ನಾವು ಅವಾಯ್ಡ್ ಮಾಡಕ್ ಸಾಧ್ಯತೆ ಇದೆ ಅಂತ ಒಂದು ಮನಸ್ಸಿಗೆ ತರ್ತಾ ಇದ್ದಾರೆ. ಇದನ್ನ ಮುಂದಿನ ಶ್ಲೋಕ 63ನೇ ಶ್ಲೋಕ ನೋಡೋಣ. ಧೀವರ ದತ್ತ ಮಹಾಮಿಷಮಶ್ನನ್ ಧೀವರ ದತ್ತ ಮಹಾಮಿಷ್ಮಶ್ನನ್ ವೈಸಾರಿಣೋ ಮ್ರಿಯತೆ ವೈಸಾರಿಣೋ ಮ್ರಿಯತೆ ತದ್ವದ್ವಿಷಯಾನ್ ಭುಂಜನ್ ತದ್ವದ್ವಿಷಯಾನ್ ಭುಂಜನ್ ಕಾಲಾಕೃಷ್ಟೋ ನರಃ ಪತತಿ ಕಾಲಾಕೃಷ್ಟೋ ನರಃ ಪತತಿ. ಇಲ್ಲಿ ಮೀನುಗಾರ ಅಂದ್ರೆ ಮೀನ್ ಹಿಡಿಯೋನು, ಅವನು ಏನ್ ಮಾಡ್ತಾನೆ, ಅವನಿಗೆ ಕೈಯಲ್ಲಿ ಒಂದು ಗಾಳ ಅಂತ ಇಟ್ಕೊಳ್ತಾನೆ, ಗಾಳ ಅಂತ ಹೇಳ್ತಾರೆ ಅದಕ್ಕಲ್ವಾ, ಅದನ್ನ ನೀರಲ್ಲಿ ಇಟ್ಟಿರ್ತಾನೆ ಸ್ವಲ್ಪ ಹೊತ್ತು, ಅದಕ್ಕೆ ಒಂದು ಮಾಂಸ ತುಂಡು ಅಥವಾ ಒಂದು ಹುಳುನೋ ಒಂದು ಮಣ್ಣು ಹುಳು ಅದಕ್ಕೆ ಹಾಕ್ತಾ ಇರ್ತಾರೆ. ಅದಕ್ಕೆ ಡಬ್ಬಿದಲ್ಲಿ ಸಿಗುತ್ತೆ ಅದು. ಅವೆಲ್ಲ ಈ ಆಂಗ್ಲರ್ಸ್ ಇಟ್ಕೊಂಡು ಫಿಶಿಂಗ್ ಹೋಗ್ತಾರಲ್ಲ, ಸ್ಪೋರ್ಟ್ ಅಂತ ಮಾಡ್ತಾರಲ್ಲ, ಅವ್ರಿಗೆ ಒಂದು ಶಾಪ್ ಅಲ್ಲಿ ಸಿಗುತ್ತೆ ಅದು, ಡಬ್ಬಿಲಿ ಸಿಗುತ್ತೆ ಅದು, ಅರಿತು ಮಾಂಸ ಸಿಗುತ್ತೆ ಅದು. ಅದನ್ನ ಓಪನ್ ಮಾಡಿ ಇಟ್ಕೊಳ್ತಾನೆ, ಒಂದೊಂದು ವರ್ಮ್ನ ಅದಕ್ಕೆ ಸಿಕ್ಕಿಸ್ತಾನೆ, ನೀರಲ್ಲಿ ಹಾಕ್ತಾನೆ ಅವನು. ಒಂದು ಮೀನು ಅದನ್ನ ಬಂದು ಕಚ್ಕೊಳುತ್ತೆ, ಕಚ್ಚಾಗ ಏನಾಗುತ್ತೆ ಅದು ಸಿಕ್ಕಾಕೊಂಡ್ಬಿಡುತ್ತೆ, ಅದಕ್ಕೆ ಗಾಳಕ್ಕೆ ಸಿಕ್ಕಾಕೊಂಡ್ಬಿಡುತ್ತೆ ಅದು. ಇದು ಹುಳುನ್ ಕಚ್ಚುವಾಗ ಏನ್ ಮಾಡುತ್ತೆ ಅದು, ಆ ಕಚ್ಚೋ ಇಲ್ಲಿ ಸಮಯದಲ್ಲೇನೆ ಅದ್ರ ಕೊಂಡಿ ಗಂಟ್ಲಿಗೆನೆ ಆ ಕೊಂಡಿ ಇರುತ್ತಲ್ಲ ಅದು ಕೊಂಡಿ ಚುಚ್ಕೊಂಡ್ಬಿಡುತ್ತೆ ಅದು. ಅವಾಗ ಇದಕ್ಕೆ ಮೀನಿಗೆ ಅದರಿಂದ ಬಿಡಿಸ್ಕೊಳಕ್ ಆಗೋದೇ ಇಲ್ಲ. ಅವಾಗ ಅದು ಆಮೇಲೆ ಎಳಿತಾನೆ ಮೇಲ್ಗಡೆ, ಅವಾಗ ಅದು ಸತ್ತು ಹೋಗಿ ಹೋಗುತ್ತೆ. ಅದನ್ನ ತೆಗೆದು ಇವನು ಇವನಿಗೆ ಒಂದು ಆಹಾರ ಆಗುತ್ತೆ, ಈ ತರ ಆಗುತ್ತೆ ಅದು. ಸೊ ಇಲ್ಲಿ ತೋರಿಸ್ತಾ ಇರೋದು ಧೀವರ ಅಂತ ಹೇಳಿದ್ರೆ ಈ ಮೀನುಗಾರ ದತ್ತ ಮಹಾಮಿಷಮ್ ಅಂತ ಹೇಳಿದ್ರೆ ಒಂದು ಮಾಂಸ ತುಂಡು ಅಂತ ಇಟ್ಕೊಳ್ಳೋಣ, ಅದನ್ನ ತಿಂದು ಏನಾಗುತ್ತೆ ಮಾಡುತ್ತೆ ಈ ಇದು ಈ ಮೀನು ಪ್ರಾಣವನ್ನು ಬಿಡುತ್ತೆ ಅದು. ಅದೇ ತರವೇ ತದ್ವತ್ ವಿಷಯಾನ್ ಭುಂಜನ್, ಅದೇ ತರವೇ ವಿಷಯಗಳ ಈ 5 ವಿಷಯಗಳಿದೆಯಲ್ಲ ಪಂಚ ಇಂದ್ರಿಯಗಳಿಂದ, 5 ವಿಷಯಗಳನ್ನ ಇವನು ಭೋಗ ಮಾಡಿ ಮನುಷ್ಯ ಅನ್ನೋನು ಕಾಲ ಅಂತ ಒಬ್ಬ ಮೀನುಗಾರ ಇದ್ದಾನಲ್ಲ ಯಾರು ಯಮ ಅಂತ, ಅವನಿಂದ ಇವನು ಸಾಯ್ತಾನೆ ಅಂತ ಒಂದು ಹೇಳ್ತಾ ಇದ್ದಾರೆ. ಅದಕ್ಕೆ ನಮ್ಗೆ ಇದರಲ್ಲಿ ವಿವೇಕ ಚೂಡಾಮಣಿಯಲ್ಲಿ ಭಗವತ್ಪಾದರು ಒಂದು ತುಂಬಾ ಚೆನ್ನಾಗಿರೋ ಒಂದು ಶ್ಲೋಕ ಕೊಟ್ಟಿದ್ದಾರೆ. ಅದರಲ್ಲಿ ಶಬ್ದಾದಿವಿ ಪಂಚಬೀರೇವ ಪಂಚ, ನೀವು ಶ್ಲೋಕ ಬರ್ಕೋಬಹುದು. ಶಬ್ದಾದಿಭಿ ಪಂಚಬೀರೇವ ಪಂಚ ಶಬ್ದಾದಿಭಿ ಪಂಚಬೀರೇವ ಪಂಚ ಪಂಚತ್ವಮಾಪುಹು ಪಂಚತ್ವಮಾಪುಹು ಪಂಚಾಭಿ ಶಬ್ದಾದಿಭಿ ಪಂಚಬೀರೇವ ಪಂಚ ಪಂಚ ಪಂಚತ್ವಂ ಆಪುಹು ಆಪುಹು ಸ್ವಗುಣೈರ್ ನಿಬದ್ಧಾಹ ಸ್ವಗುಣೈರ್ ನಿಬದ್ಧಾಹ ಅದು ಮೊದಲನೇ ಲೈನು. ಸ್ವಗುಣೈರ್ ನಿಬದ್ಧಾಹ ನಿಬದ್ಧಾಹ ಎರಡನೇ ಲೈನ್ಲಿ ಕುರಂಗ ಮಾತಂಗ ಮಾತಂಗ ಪತಂಗ
भृंग मीनाः मीनाः नर पंचभिरेव पंचभिरंचित किम नर पंचभिरंचित किम अंत मुझे पंचभिः अंचित किम अंचित किम प्रश्न श्लोक ऊसा अर्थ ऐन शब्दादिभिः पंचभिरेव शब्दादिभिः आदिपदिंद शब्द स्पर्श रूप रस गंध पंचभिरेव पंच शब्दादिभिः पंचभिरेव पंच पंचत्व अल्ली तुम्बा चेन्नागि शब्दगळन्नल्लि जोड़ने आटाडिदारे भगवत्पादरु रसवागिरुत्ते शब्दादिभिः पंचभिरेव पंच पंचत्व ಬರ್ಕೊಂಡಿದ್ದು ಅಂತ ಪಂಚತ್ವ ಮಾಪುಹು ಸ್ವಗುಣೈರ್ ನಿಬದ್ಧಾಹ ಪಂಚತ್ವ ಮಾಪು ಸ್ವಗುಣ ನಿಬದ್ಧ ಏನ ಹೇಳ್ತಾರೆ ಶಬ್ದಾದಿಗಳು ಅಂತ ಇದೆಯಲ್ಲ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತ ಐದು ಅದೇ ಶಬ್ದಾದಿಭಿ ಪಂಚಭಿ ಏವ ಅವುಗಳಿಂದಲೇ ಪಂಚ ಅಂತ ಹೇಳಿದ್ರೆ ಈ ಐದು ಇಂದ್ರಿಯಗಳಿಂದಲೇ ಈ ಐದು ಪ್ರಾಣಿಗಳು ಪಂಚ ಅನ್ನೋದು ಐದು ಪ್ರಾಣಿಗಳಿಗೆ ಗುರುತು ಹೇಳ್ತಾ ಇದೆ ಸಂಕೇತ ಅದು ಅವುಗಳು ಪಂಚತ್ವ ಅಂದ್ರೆ ಸಂಸ್ಕೃತದಲ್ಲಿ ಸಾವು ಅಂತ ಹೆಸರು ಪಂಚತ್ವ ಅಂದ್ರೆ ಸಾವು ಅಂತ ಹೆಸರು ಪಂಚತ್ವ ಅಂದ್ರೆ ಸಾವು ಅಂತ ಸೊ ಸಾವನ್ನ ಹೊಂದುತ್ತವೆ ಹೊಂದುತ್ತವೆ ಹೇಗೆ ಸ್ವಗುಣೈ ನಿಬದ್ಧ ತನ್ನ ತನ್ನ ಗುಣಗಳಿಂದ ಬಂಧಿಸಲ್ಪಟ್ಟು ತನ್ನ ತನ್ನದೇ ಆದ ಒಂದು ವಿಶಿಷ್ಟ ಗುಣಗಳಿಂದ ಬಂಧಿಸಲ್ಪಟ್ಟು ಈ ಐದು ಪ್ರಾಣಿಗಳು ಇದು ಸಾವನ್ನು ಹೊಂದುತ್ತವೆ ಈ ಐದು ಇಂದ್ರಿಯಗಳಿಗೆ ಕಟ್ಟುಬಿದ್ದು ಐದು ಇಂದ್ರಿಯಗಳ ಐದು ವಿಷಯಗಳಿಗೆ ಕಟ್ಟುಬಿದ್ದು ಐದು ಪ್ರಾಣಿಗಳು ಸಾವನ್ನು ಹೊಂದುತ್ತವೆ ಹೇಗೆ ತನ್ನ ಗುಣಗಳಿಂದ ತನ್ನದೇ ಆದ ಒಂದು ವಿಶಿಷ್ಟ ಗುಣಗಳಿಂದ ಗುಣಕ್ಕೆ ಬದ್ಧಗರಕ್ಕೆ ಕಟ್ಟುಬಿದ್ದು ಹೀಗಾಗುತ್ತವೆ ಅಂತ ಹೇಳಿದ್ರು ಅದೇನು ಅಂತಂದ್ರೆ ಮುಂದಿನ ಲೈನ್ ಹೇಳ್ತಾ ಇದ್ದಾರೆ ಯಾವ ಐದು ಪ್ರಾಣಿಗಳು ಅಂತ ಹೇಳಿದ್ರೆ ಕುರಂಗ ಅಂತ ಹೇಳಿದ್ರೆ ಜಿಂಕೆ ಜಿಂಕೆ ಒಂದನೇದು ಆಮೇಲೆ ಮಾತಂಗ ಮಾತಂಗ ಅಂದ್ರೆ ಆನೆ ಆಮೇಲೆ ಪತಂಗ ಅಂತ ಹೇಳಿದ್ರೆ ಈ ಇಲ್ಲ ಈ ಹುಳು ಬರುತ್ತಲ್ಲ ಚಿಟ್ಟೆ ಅಲ್ಲ ಈ ದೀಪದೋಳು ಅಂತ ಹೇಳ್ತೀವಲ್ಲ ದೀಪದೋಳು ಕುರಂಗ ಮಾತಂಗ ಪತಂಗ ಭೃಂಗ ಪತಂಗ ಅಂದ್ರೆ ಭೃಂಗ ಪತಂಗ ಹೇಳಿದ್ರೆ ಅವ್ರು ಬರ್ಕೊಂಡ್ರಲ್ಲೋ ಪತಂಗ ಅವ್ರು ಬರ್ಕೊಂಡಿದ್ದಾರೆ ಅವ್ರು ಬರ್ಕೊಂಡ್ರು ಭೃಂಗ ಅನ್ನೋದು ಈ ಜೈನ ಹುಳ ಅದು ಆಮೇಲೆ ಮೀನಾಹ ಮೀನ್ ಬಂದ್ಬಿಟ್ಟು ಮೀನು ಈ ಐದು ಸೇರಿಸಿ ಸಮಾಸ ಪದ ಅದು ಅದಕ್ಕೆ ಮೀನಾಹ ಅಂತ ಬಹುವಚನ ಬಂದಿದೆ ಕೊನೆಗೆ ಸಮಾಸ ದ್ವಂದ್ವ ಸಮಾಸ ಅದು ಸೊ ಕುರಂಗ ಮಾತಂಗ ಪತಂಗ ಭೃಂಗ ಮೀನಾಹ ಕುರಂಗ ಮಾತಂಗ ಪತಂಗ ಭೃಂಗ ಮೀನಾಹ ಇವುಗಳು ಯಾವುದು ಇವುಗಳು ಯಾವುದ್ರಿಂದ ಈ ಐದು ಕೂಡ ಯಾವ್ಯಾವ ಇಂದ್ರಿಯದ ಮುಖಾಂತರ ಅವುಗಳಿಗೆ ಸಾವು ಬರುತ್ತೆ ಅನ್ನೋದನ್ನ ಆ ಶ್ಲೋಕದಲ್ಲಿ ಬರುತ್ತೆ ಅದೇನು ಅಂತ ಹೇಳಿದ್ರೆ ಈ ಜಿಂಕೆ ಇದೆಯಲ್ಲ ಅದಕ್ಕೆ ಶಬ್ದ ಅನ್ನೋದಕ್ಕೆ ಕಟ್ಟುಬಿದ್ದು ಬಿಡುತ್ತಂತೆ ಏನ್ ಮಾಡ್ತಾರೆ ಅಂದ್ರೆ ಜಿಂಕೆಯನ್ನ ಹಿಡಿಯಕ್ಕೆ ಬೇಟೆಗಾರರು ಏನ್ ಮಾಡ್ತಾರೆ ಅಂದ್ರೆ ಮಗಾರ ಅಂತ ಒಂದು ಇದೆಯಲ್ಲ ಅದನ್ನ ಬಾರಿಸ್ತಾರಂತೆ ಬಾರಿಸಿದಾಗ ಕಾಡಲ್ಲಿ ಹೋಗಿ ಬಾರಿಸ್ತಾರೆ ಅದನ್ನ ಅವಾಗ ಅದನ್ನ ಕೇಳುತ್ತೆ ಆ ಕಿವಿಗೆ ಶಬ್ದ ಕೇಳಿದ ತಕ್ಷಣ ಜಿಂಕೆ ಅಲ್ಲಿ ನಿಂತು ಬಿಡುತ್ತಂತೆ ಅದರ ಒಂದು ಇದೆ ಪ್ರತೀತಿ ಇದೆ ಹಾಗಾಗಿ ನಿಂತಾಗ ಏನ್ ಮಾಡ್ತಾನೆ ಇವನು ಅದನ್ನ ಅದ್ರ ಮೇಲೆ ಒಂದು ಬಲೆ ಹಾಕ್ತಾನೆ ಅಥವಾ ದೂರದಿಂದ ಒಂದು ಬಾಣ ಬಿಟ್ಟು ಅದನ್ನ ಸಾಯಿಸ್ತಾನೆ ಅವನು ಕೊಲ್ತಾನೆ ಅವನು ಅಥವಾ ಏನೋ ಏನ್ ಮಾಡಿರ್ತಾನೆ ಒಂದು ಕಡೆ ಬಲೆಯನ್ನು ಬೀಸಿರ್ತಾನೆ ಚೆನ್ನಾಗಿ ಇದು ಇದು ಈ ತರ ನಗರ ಬಾರಿಸ್ತಾನೆ ಅದು ನಿಂತಾಗ ಏನ್ ಮಾಡ್ತಾನೆ ಬಲೆ ಮುಚ್ಕೊಳ್ಳೋ ತರ ಮಾಡ್ಬಿಡ್ತಾನೆ ಅಥವಾ ಅದನ್ನ ದೂರದಿಂದ ಒಂದು ಬಾಣ ಹಾಕಿ ಅದನ್ನ ಸಾಯಿಸ್ತಾನೆ ಸಾಯಿಸಿದ ಮೇಲೆ ಅದಕ್ಕೆ ಅದು ಅವನಿಗೆ ಆಹಾರವಾಗುತ್ತೆ ಅದ್ರ ಇದು ಚರ್ಮ ತಗೊಂಡು ಅವನು ಎಲ್ಲಾದ್ರೂ ಮಾಡ್ಕೊಳ್ತಾನೆ ಮಾಂಸವನ್ನು ತಿನ್ಕೊಳ್ತಾನೆ ಅಂತ ಆಗುತ್ತೆ ಅದು ಸೊ ಹಾಗಾಗಿ ಇದು ಜಿಂಕೆ ತನ್ನ ಪ್ರಾಣವನ್ನ ಯಾವ್ದ್ರಿಂದ ಕಳ್ಕೊಳ್ತು ಅಂತ ಹೇಳಿದ್ರೆ ಶಬ್ದಕ್ಕೆ ಕಟ್ಟುಬಿದ್ದು ಕಳ್ಕೊಳ್ತು ಅಂತ ಯಾಕಂದ್ರೆ ಶಬ್ದವನ್ನು ಕೇಳಿ ಅದಕ್ಕೆ ತುಂಬಾ ಇಷ್ಟವಂತೆ ಅದಕ್ಕೆ ಕೇಳಿದ್ರೆ ಅವಾಗ ನಿಂತು ಬಿಡುತ್ತಂತೆ ಅದಕ್ಕೆ ಓಡ್ತಾ ಇರೋ ಎಷ್ಟು ಬೇಗ ಓಡುತ್ತಲ್ವಾ ಜಿಂಕೆ ಅನ್ನೋದು ಅದ್ರಿಗೂ ಸ್ಪೀಡ್ಗೆ ನಾವು ಓಡಕ್ ಆಗಲ್ಲ ಅನ್ನೋ ಕಾರಣದಿಂದ ಇವನ್ ಮಾಡ್ತಾನೆ ಕಂಡ್ಕೊಂಡಿದ್ದಾನೆ ಮನುಷ್ಯ ತುಂಬಾ ಬುದ್ಧಿವಂತ ಏನ್ ಮಾಡಿದಾನೆ ಅದನ್ನ ಹೇಗೆ ತನ್ನ ಒಂದು ವಶಕ್ಕೆ ಮಾಡ್ಕೋಬಹುದು ಅಂತ ಹೇಳಿದ್ರೆ ಶಬ್ದದ ಮೂಲಕ ತನ್ನ ವಶಕ್ಕೆ ಅದನ್ನ ತಂದುಕೋಬಹುದು ಅಂತ ಇವನು ತೀರ್ಮಾನ ಮಾಡಿ ಈ ತರ ಮಾಡ್ತಾನೆ ಅಂತ ಮೊದಲನೇದು. ಹಾಗೆ ಶಬ್ದಕ್ಕೆ ಕಟ್ಟಬಿದ್ದು ಅದು ಸಾಯಿತು, ತನ್ನ ಪ್ರಾಣವನ್ನು ಕೊಡ್ತು, ಬಿಡ್ತು. ನೆಕ್ಸ್ಟ್ ಮಾತಂಗ ಅಲ್ವಾ, ಮಾತಂಗ ಅಂದ್ರೆ ಆನೆ. ಆನೆ ಆನೆಯನ್ನ ಹಿಡಿಯಕ್ಕೆ ಕೆಡ್ಡ ಅಂತ ಒಂದ್ ಮಾಡ್ತಾರಲ್ಲ, ಅದು ಗಂಡ ಆನೆಯನ್ನ ಹಿಡಿಯಕ್ಕೆ ಏನ್ ಮಾಡ್ತಾರೆ, ಹೆಣ್ಣೆ ಆನೆಯನ್ನು ಕಳಿಸ್ತಾರೆ ಅಂತೆ. ಆ ಕೆಡ್ಡ ಅನ್ನೋದ್ರಲ್ಲಿ ಫಸ್ಟ್ ಏನ್ ಮಾಡ್ತಾರೆ, ಆ ಆನೆ ಬರೋ ದಾರಿ ಗೊತ್ತಿರುತ್ತೆ ಅವರಿಗೆ, ಆ ಓಡಾಡೋ ದಾರಿ, ಅಲ್ಲಿ ಒಂದು ದೊಡ್ಡ ಹಳ್ಳ ಮಾಡಿ ಅದ್ರ ಮೇಲ್ಗಡೆ ಸ್ವಲ್ಪ ಎಲೆಗಳು ಇಂಥದೆಲ್ಲ ಹಾಕಿ ಒಂದು ಸಣ್ಣ ಒಂದು ಮಂಚ ತರ ಒಂದು ಮಾಡಿರ್ತಾರೆ. ಅದ್ರ ಮೇಲೆ ಕಾಲಿಟ್ಟಿದ ತಕ್ಷಣ ಅದು ಕುಸಿದು ಬಿಡುತ್ತೆ, ಒಳಗಡೆ ಬಿದ್ಬಿಡುತ್ತೆ, ಹಳ್ಳಕ್ಕೆ ಬಿದ್ಬಿಡುತ್ತೆ. ಹಳ್ಳದಲ್ಲಿ ಬಿದ್ದ್ಮೇಲೆ ಆ ಆನೆಯನ್ನ ಆಚೆ ತರಬೇಕಲ್ಲ, ಅದು ನಾವೇನು ಹಗ್ಗಾಗೀಗ ಕಟ್ಟಿ ಅದು ಆಚೆ ಬರೋಕೆ ಇವ್ರಿಗೆ ಕಷ್ಟ ಪಡ್ಬೇಕು. ಇವರಿಗೆ ತುಂಬಾ ಚೆನ್ನಾಗಿ ಗೊತ್ತು, ಒಳ್ಳೆ ಒಂದು ಉಪಾಯ ಇದೆ ಏನ್ ಮಾಡ್ಬೋದು ಅಂದ್ರೆ,
ಹೆಣ್ಣಾನೆಯನ್ನು ಕಲಿಸ್ಬಿಡ್ತಾರೆ ಅದ್ರ ಜೊತೆಗೆ ಒಳಗಡೆ. ಅವಾಗ ಏನ್ ಮಾಡುತ್ತೆ ಆದ್ರೆ, ಓ ಒಂದು ಹೆಣ್ಣಾನೆ ಎತ್ತಿದ ತಕ್ಷಣ ಬಂದಿದ ತಕ್ಷಣ ಅದಕ್ಕೆ ತುಂಬಾ ಒಂದು ಸಂತೋಷ ಆಗುತ್ತೆ ಆನೆಗೆ, ಅದ್ರ ಸ್ಪಷ್ಟ ಸುಖ ಅದು ಸಿಗುತ್ತೆ ಅದಕ್ಕೆ. ಅವಾಗ ಏನ್ ಮಾಡುತ್ತೆ ಅದು ಅದರ ಒಂದು ವೈಲ್ಡ್ ನೇಚರ್ ಇದೆಯಲ್ಲ ಅದನ್ನ ಬಿಡುತ್ತೆ. ಬಿಟ್ಟಾಗ ಇವರಿಗೆ ಅದನ್ನ ತನ್ನ ವಶಕ್ಕೆ ಹಾಕೋಬಾರ್ದು, ಅದಕ್ಕೆ ಹೋಗಿ ಇವರು ಕಾಲಿಗೆ ಸರ್ಪಣಿ ಕಟ್ಟೋದು ಏನಾದ್ರೂ ಮಾಡಿ ಅದನ್ನ ಆಚೆ ತಂದುಕೊಳ್ಳಕ್ಕೆ ಇವರಿಗೆ ಗೊತ್ತು. ಅದಕ್ಕೆ ಹಾಗಾಗಿ ಏನ್ ಮಾಡ್ತಾರೆ ಅದನ್ನ ತನ್ನ ವಶಕ್ಕೆ ತಂದ್ಕೊಳಕ್ಕಾಗಿ ಹೆಣ್ಣಾನೆಯನ್ನು ಕಲಿಸ್ತಾರಲ್ಲ, ಅದು ಸ್ಪರ್ಶ ಸುಖಕ್ಕೆ ಅದು ಏನ್ ಮಾಡುತ್ತೆ ತನ್ನ ಒಂದು ಸ್ವಾತಂತ್ರ್ಯವನ್ನು ಕಳ್ಕೊಳ್ಳುತ್ತೆ ಅಂತ. ಸಾಯುತ್ತೆ ಅಂತ ಹೇಳ್ತಾ ಇಲ್ಲ, ಸ್ವಾತಂತ್ರ್ಯವನ್ನು ಕಳ್ಕೊಳ್ಳದೆ ಸಾವು ಅಂತ ತಾನೇ ಅದು. ಹಾಗಾಗಿ ಆತರ ಇವರಿಗೆ ಅದು ವಶವಾಗುತ್ತೆ ಅಂತ ಆನೆ ಅದಕ್ಕೆ. ಆಮೇಲೆ ಕುರಂಗ ಮಾತಂಗ ಪತಂಗ, ಪತಂಗ ಅನ್ನೋದು ಈ ಇದು ದೀಪದೊಳು ಅಲ್ವಾ, ಅದೇನ್ ಮಾಡುತ್ತೆ ರೂಪ, ರೂಪ ಅನ್ನೋದು ಯಾವುದು, ಕೆಂಪಿಗೆ ದೀಪದ ಕೆಂಪು ಬಣ್ಣ ಇದೆಯಲ್ಲ, ಆ ಬಣ್ಣವನ್ನ ಅದು ರಾತ್ರಿ ಹೊತ್ತು ನಾವು ದೀಪ ಹಚ್ಚಿಟ್ರೆ ಅಥವಾ ಈ ದೀಪ ಹಾಕಿದ್ರೆ ಅದು ಎಲ್ಲಿದ್ರು ಜಾಗ ಸಿಕ್ಕಿದ್ರೆ ಆ ರೂಮ್ ಬಂದ್ಬಿಡ್ತಾರೆ. ಬಂದ್ಬಿಟ್ಟು ಆ ದೀಪದ ಹತ್ರನೇ ಹೋಗ್ಬಿಟ್ಟು ಆ ದೀಪವನ್ನೇ ಮುಟ್ಟಿ 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 ಲೆಸ್ ಪ್ರಾಣ ಬಿಡ್ತಾರೆ. ದೀಪದ ಕಾವು ಬಿಡುತ್ತೆ, ತಟ್ಟುತ್ತೆ ಅದಕ್ಕೆ, ಆ ಬಿಸಿ ತಟ್ಟುತ್ತೆ, ತಟ್ಟಿದ ತಕ್ಷಣ ಅದು ಸತ್ತು ಹೋಗ್ಬಿಡ್ತಾರೆ. ಅದು ಯಾವ್ದಕ್ಕೆ ಅದ್ರ ಹತ್ರ ಬರುತ್ತೆ ಅಂತ ಹೇಳಿದ್ರೆ ಈ ರೂಪದವನ್ನು ನೋಡ್ಕೊಂಡು ಆ ಒಂದು ಅಟ್ರಾಕ್ಷನ್ಗೆ ಅದು ಬರುತ್ತೆ ಅದು ಅಂತ. ಸೊ ಹೀಗೆ ಅದು ಮಾಡುತ್ತೆ ಅಂತೆಲ್ಲ. ಹಾಗಾಗಿ ಸ್ಪರ್ಶ ನೋಡಿದ್ವಿ, ಶಬ್ದ ನೋಡಿದ್ವಿ, ರೂಪ ಇದು ಮೂರನೇದು. ಆಮೇಲೆ ಭೃಂಗ ಅನ್ನೋದು ಈ ದುಂಬಿ ಅಂತ ಹೇಳ್ಬೋದು ಅಥವಾ ಜೇನುಹುಳ ಅಂತ ಹೇಳ್ಬೋದು. ಅದು ಹೇಗೆ ವಾಸನೆಗೆ ಬರುತ್ತೆ ಅದು ವಾಸನೆ, ಹೂವಿನ ವಾಸನೆ. ಅದಕ್ಕೆ ಯಾವ ತರ ಇದು ಮಾಡಿದ್ದಾರೆ ಅಂದ್ರೆ ಶಾಸ್ತ್ರಕಾರರು, ತಾವರೆ ಹೂವ ಅರಳಿತ್ತಲ್ವಾ, ಅರಳೋ ಸಮಯಕ್ಕೆ ಈ ವಾಸನೆ ಆಚೆ ಬರುತ್ತೆ ಅದಕ್ಕೆ ಆ ಗಂಧವನ್ನು. ಆಮೇಲೆ ಅದ್ರಲ್ಲಿರೋ ಜೇನು ಬೇಕಾದ್ರೆ ಅದನ್ನ ತಿನ್ನಕ್ಕೆ ಬರುತ್ತೆ, ಕುಡಿಯಕ್ಕೆ ಬರುತ್ತೆ, ಆ ಗಂಧದಿಂದ ಹತ್ರಕ್ಕೆ ಬರುತ್ತೆ. ಅದು ಗಂಧನೇ ಅದಕ್ಕೆ ಮೊದಲು ವಾಸನೆ. ಗಂಧಕ್ಕೆ ಬಂದ್ಬಿಟ್ಟು ಏನ್ ಮಾಡುತ್ತೆ, ಅಲ್ಲಿ ಬಂದ್ಬಿಟ್ಟು ಅದು ಗುಯ್ ಅಂತ ಅಲ್ಲಿ ಬಂದು ತಡೀನವಾಗಿದ್ದಾಗ ಸಾಯಂಕಾಲದೊತ್ತಾದ್ಮೇಲೆ ಏನಾಗುತ್ತೆ, ತಾವರೆ ಹೂವ ಮುಚ್ಕೊಂಡ್ಬಿಡುತ್ತೆ. ಮುಚ್ಕೊಂಡಾಗ ಏನಾಗುತ್ತೆ, ಇದು ಒಳಗಡೆ ಇದ್ದಿದ್ದು ಸತ್ತೆ ಹೋಗ್ಬಿಡುತ್ತೆ ಒಳಗಡೆ. ಹಾಗಾಗಿ ತನ್ನ ಪ್ರಾಣವನ್ನ ಈ ವಾಸನೆಗಾಗಿ ಅದು ಬಿಡುತ್ತೆ ಅಂತ ಆ ಒಂದು ಇದು ಅಲ್ಲಿಂದ ಒಂದು ಸಿಗುತ್ತೆ ನಮಗೆ. ಆಮೇಲೆ ಕೊನೆಯದ್ಬಿಟ್ಟು ಮೀನು ಬಂದ್ಬಿಟ್ಟು ಟೇಸ್ಟ್, ಅದಕ್ಕೆ ಈ ಮಾಂಸದ ಒಂದು ತುಂಡು. ಆ ಮೀನಿಗೆ ಸಾಮಾನ್ಯವಾಗಿ ಹೇಳ್ತಾರೆ ನೀರಲ್ಲಿ ಏನೇನು ಸಿಗುತ್ತೋ ಅದರಿಂದನೇ ಜೀವಿಸ್ತಾ ಇರುತ್ತೆ ಅದು. ಅಲ್ಲಿ ಇಲ್ಲವರೆ ಅಲ್ಲಿ ನೀರಲ್ಲಿ ಒಂದು ಪ್ರಾಣಿ ಇರ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾದೆಲ್ಲ ನೀರಲ್ಲಿ ಸಿಗುತ್ತೆ. ಅದಕ್ಕೆ ಮನುಷ್ಯರು ಹಾಕೋ ಒಂದು ವಿಷಯ ಅದಕ್ಕೆ ಏನು ಬೇಕಿಲ್ಲ ಅದಕ್ಕೆ. ಯಾಕಂದ್ರೆ ನೋಡಿ, ಇವಾಗ ಎಷ್ಟೋ ಕಡೆ ಕೆರೆಗಳು ಅಥವಾ ಸಮುದ್ರಗಳು ಮನುಷ್ಯರು ಏನಲ್ಲಿ ಹೋಗ್ಬಿಟ್ಟು ಏನೋ ಅದಕ್ಕೆ ಇದಾಗಲ್ಲ. ಶೃಂಗೇರಿಯಲ್ಲಿ ಏನೋ ಬೇಕಾದಷ್ಟು ಕುರಿ ಹಾಕ್ತಾರೆ, ತಂದು ಬಿಸ್ಕೆಟ್ ಎಲ್ಲೋ ಹಾಕ್ತಾರೆ ಮೀನುಗಳಿಗೆ, ಅದನ್ನ ತಿಂದು ಅವೆಲ್ಲ ಚೆನ್ನಾಗಿ ಕೊಬ್ಬಿ ಚೆನ್ನಾಗಿ ಬೆಳ್ಕೊಂಡಿರ್ತಾರೆ. ಆದ್ರೆ ಸಾಮಾನ್ಯವಾಗಿ ಒಂದು ಇದರಲ್ಲಿ ಬಾವಿಲೋ ಅಥವಾ ಕೆರೆಲೋ ಅಥವಾ ಇದ್ರೋ ಕೊಳೆಲೋ ನೀರು ಮೀನಿರೋದು, ಅದೇನು ಮನುಷ್ಯರು ಏನೋ ಆಹಾರ ತಂದಾಕ್ತಾರೆ ಅಂತ ಅದೇನೇ ನಂಬ್ಕೊಂಡಿರಲ್ಲ. ಅದು ನೀರಲ್ಲೇ ಎಷ್ಟೋ ಪಾಚಿ ಗೀಚಿ ಎಲ್ಲ ಬೆಳೆಯುತ್ತಲ್ಲ, ಆಮೇಲೆ ನೀರಲ್ಲಿ ಎಷ್ಟೋ ಹುಳುಗಳು ಇದೆಲ್ಲ ಉತ್ಪತ್ತಿ ಆಗುತ್ತೆ, ಅವುಗಳನ್ನ ತಿಂದ್ಕೊಂಡು ಇವುಗಳು ಜೀವನ ಮಾಡ್ತಾ ಇರ್ತವೆ. ಸೊ ಅದಿರುವಾಗ ಹೊರಗಡೆಯಿಂದ ಬಂತಲ್ಲ ಒಂದು, ಅದನ್ನ ತಿನ್ನಕ್ ಬಂತಲ್ಲ ಆಸೆ ಪಟ್ಕೊಂಡು, ಅದರಿಂದ ಪ್ರಾಣವನ್ನೇ ಕಳ್ಕೊಳ್ತು, ಗಾಳಕ್ಕೆ ತನ್ನ ಸಿಕ್ಕಾಕೊಂಡು ಪ್ರಾಣವನ್ನೇ ಕಳ್ಕೊಳ್ತು ಅಂತ. ಯಾಕಂದ್ರೆ ಒಳಗಡೆ ಇರೋ ಆಹಾರವನ್ನ ಸಿಗ್ತಾ ಇರುವಾಗ ಪ್ರಾಣವೇನು ಹೋಗಲ್ಲ ಅದಕ್ಕೆ, ಅದು ಎಂತ ಯಾವ ಸಿಕ್ಕಿದ್ರು ಅದು ಚಿನ್ನಕ್ಕೆ ತಿನ್ಕೊಂಡು ಬೆಳ್ಕೊಳ್ತಾ ಇರುತ್ತೆ. ಹೊರಗಡೆಯಿಂದ ಬಂತಲ್ಲ ಅದನ್ನ ತಿನ್ನಕ್ ಹೋಯ್ತಲ್ಲ, ಅದನ್ನ ಕೊಟ್ಟು ಹೋದಾಗ ಪ್ರಾಣವೇ ಹೋಯ್ತು ಅಂತ ಹೇಳ್ಬಿಟ್ಟು ಐದುಗಳು ಕೂಡ ಒಂದೊಂದು ಇಂದ್ರಿಯದಿಂದ ಅವುಗಳು ಆಯ್ತು. ಆದ್ರೆ ಮನುಷ್ಯ ಐದು ಇಂದ್ರಿಯಕ್ಕೂ ಕಟ್ಟಬಿದ್ದಿದ್ದಾನಲ್ಲ, ಅವನ ಕಥೆ ಏನು, ಅವನ್ ಪಾಡು ಏನು ಅಂತ ಕಿಮ್ ಅಂತ ಕೊಟ್ಟಿದ್ದಾರೆ. ನರಹ್ ಕಿಮ್ ಪಂಚಭಿಹಿ ಅಂಚಿತ ನರಹ್ ಕಿಮ್ ಅಂತ ಕೊಟ್ಟಿದ್ದಾರಲ್ಲ, ಅವನ್ ಪಾಡು ಎಂತದ್ದು ಅಂತ ಶಂಕರಾಚಾರ್ಯ ವಿವೇಕಶ್ರಾಮಣಿ ಶ್ಲೋಕ. ವಿವೇಕಶ್ರಾಮಣಿ ನಾನು ಅದನ್ನ ಶ್ಲೋಕ ನಂಬರ್ ಬೇಕಾದ್ರೆ ಹೇಳ್ತೀನಿ, ಆ ಪುಸ್ತಕ ತಗೋ ನೀನು, ಅಲ್ಲಿ ಇಟ್ಟಿದ್ದೀನಿ ನೋಡು. ವಿವೇಕಶ್ರಾಮಣಿ ಪುಸ್ತಕ ಮೇಲ್ಗಡೆ ಇರೋದು, ಒಳಗಡೆ ಮೇಲ್ಗಡೆ ಇರೋದು ಅದೇ ಪುಸ್ತಕ ಅದೇ. ನಂಬರ್ ಹೇಳ್ತೀನಿ ಅದಕ್ಕೆ. ಅದ್ಭುತವಾಗಿ ಬೇಡಿದಲ್ವಾ, ಎಷ್ಟು ಚೆನ್ನಾಗಿರೋ ಒಂದು ಇದೇ ತೋರಿಸ್ಕೊಟ್ಟಿದ್ದಾರೆ. ಇದೇ ಇಂಥದ್ದೆಲ್ಲ ನಮ್ಗೆ ಮಹಾಭಾರತ ಪುರಾಣಗಳೆಲ್ಲ ಇರೋದೆ. ಅಂದ್ರೆ ನಾವು ಶಂಕರಾಚಾರ್ಯರು ಏನ್ ಮಾಡಿದ್ದಾರೆ ಅದನ್ನ ಒಂದು ಶ್ಲೋಕ ರೂಪದಲ್ಲಿ ಹಾಕಿ ಅದನ್ನ ತೆಗೆದುಕೊಟ್ಟಿದ್ದಾರೆ ಅವರು. ಶಬ್ದಾದಿವಿ ಪಂಚಭಿ, ಇದು 51ನೇ ಪುಟದಲ್ಲಿ ಇದೆ ಇದು. ನಾನು ಶ್ಲೋಕ ನಂಬರ್ ಹೇಳ್ತೀನಿ ಅದನ್ನ. ಎಪ್ಪತ್ತೆಂಟನೇ ಶ್ಲೋಕ, ಈ ಎಡಿಷನ್ ಎಪ್ಪತ್ತೆಂಟನೇ ಶ್ಲೋಕ ವಿವೇಕಶ್ರಾಮಣಿ. ಪಂಚಭಿ ರಂಚಿತಕ್ಕೆ, ಐದು ಇಂದ್ರಿಗಳಿಗೂ ಕಟ್ಟುಬಿದ್ಯಾ ಈ ಮನುಷ್ಯನ ಗತಿ ಎಂತದ್ದು ಅಂತ ಅಲ್ಲಿ ಹೇಳಿದ್ದಾರೆ. ಇಲ್ಲಿ ಪ್ರಬೋಧ ಸುಧಾಕರದಲ್ಲಿ ನಮ್ಗೆ ಈ ಅರ್ಥ ಬರೋ ತರನೇ ಧೀವರ ದತ್ತ ಮಹಾಮಿಷಂ ಅಷ್ಟ ಒಂದನ್ನು ಹೇಳ್ಬಿಟ್ಟು ಎಲ್ಲದಕ್ಕೂ ಆಗುತ್ತೆ ಅಂತ. ತದ್ವದ್ ವಿಷಯಾನ್ ಭುಂಜನ್, ಹಾಗೆ ವಿಷಯಗಳನ್ನ ನೋಡಿ ಇಲ್ಲೂ ಕೂಡ ಏನೊಂದು ಇದು ಅಂತ ಹೇಳಿದ್ರೆ ಸಾಮ್ಯ ಏನಂತ ಹೇಳಿದ್ರೆ ಈ ಪ್ರಾಣಿಗಳೆಲ್ಲ ಐದು ಪ್ರಾಣಿಗಳು ಕೂಡ ಶಬ್ದ ಪ್ರಾಣವನ್ನು ಕಳ್ಕೊಂಡಿದ್ದು ಆ ಪ್ರಾಣಿಗಳಿಂದ ಹೊರಗಡೆಯಿಂದ ಬಂದಿದ್ದ ವಿಷಯಗಳಿಗೆ ಒಂದು ಕಟ್ಟುಬಿದ್ದು ಆಯ್ತಿದ್ದು. ಅದೇ ತರ ಮನುಷ್ಯನು ಕೂಡ
ತನ್ನಿಂದ ಹೊರಗಡೆ ಇರೋ ವಿಷಯಗಳಿಂದನೇ ಅವನು ಈ ತರ ಒಂದು ಪ್ರಾಣವನ್ನು ಕಳ್ಕೊಳ್ಳೋದು, ಅವನ ಸ್ವಾತಂತ್ರ್ಯನ ಕಳ್ಕೊಳ್ಳೋದು, ಜೀವನವನ್ನು ವ್ಯರ್ಥ ಮಾಡ್ಕೊಳ್ಳೋದು ಅಂತ ಒಂದು ಸ್ಥಿತಿ ಬರ್ತಾನೆ. ಅವನು ಒಳಗಡೆನೆ ಇರೋ ಒಂದು ಆನಂದ ಅಂತ ಒಂದಿದೆಯಲ್ಲ, ಆತ್ಮಾನಂದ ಅಂತ ಒಂದಿದೆಯಲ್ಲ, ಅದನ್ನ ಅವನು ಗಮನಿಸಿ ಅದಕ್ಕೆ ಹೋದ್ರೆ ಇವನಿಗೆ ಎಂತ ಒಂದು ಅದ್ಭುತವಾದ ಒಂದು ಸ್ಥಿತಿ ಅವನಿಗಿರುತ್ತೆ. ಅವಾಗ ಅವನಿಗೆ ಮರಣತ್ವ ಇಲ್ಲ, ಅಮೃತತ್ವ ಸಿಗುತ್ತೆ ಅವನಿಗೆ. ಯಾವುದು ಸಾಯೋದೇ ಇಲ್ಲ ಅಂತ ಒಂದು ಮೋಕ್ಷ ಅಂತ ಒಂದು ಸ್ಥಿತಿ ಸಿಗುತ್ತೆ. ಅಮೃತತ್ವ ಅಂದ್ರೆ ಮೋಕ್ಷ, ಅದು ಸಿಗುತ್ತೆ ಅವನಿಗೆ. ಇದಕ್ಕೆ ನಮಗೆ ಕಠೋಪನಿಷತ್ತಲ್ಲಿ ಒಂದು ಮಂತ್ರ ಇದೆ, ಪರಾಂಚಿಖಾನಿ ವ್ಯತಿರಣತ್ ಸ್ವಯಂಭೂಹು ಅಂತ ಆ ಮಂತ್ರ ಕೂಡ ಹಾಕೋಬಾರಿ, ಇದಕ್ಕೆ ಅನುಕೂಲವಾಗಿರುತ್ತೆ ಅದು. ಪರಾಂಚಿಖಾನಿ, ಪರಾಂಚಿ ಖಾನಿ, ಖಾನಿ ಬೇರೆ ಶಬ್ದ, ಪರಾಂಚಿ ಖಾನಿ ವ್ಯತಿರಣತ್ ಸ್ವಯಂಭೂಹು. ವ್ಯತಿರಣತ್, ವ್ಯತಿರಣತ್ ಸ್ವಯಂಭೂಹು, ವ್ಯತಿರಣತ್ ವ್ಯತಿರಣತ್ ಸ್ವಯಂಭೂಹು. ತಸ್ಮಾತ್ ಪರಾಂ ಪಶ್ಯತಿ ನ ಅಂತರಾತ್ಮನ್, ತಸ್ಮಾತ್ ಪರಾಂ ಪಶ್ಯತಿ ನ ಅಂತರ, ತಸ್ಮಾತ್ ಪರಾಂ ಪಶ್ಯತಿ, ಪರಾಂ ಪಶ್ಯತಿ ನ ಅಂತರಾತ್ಮನ್, ನ ಅಂತರಾತ್ಮನ್, ಅಂತರಾತ್ಮನ್. ಎರಡನೇ ಭಾಗ, ಕಶ್ಚಿತ್ ಧೀರ, ಕಶ್ಚಿತ್ ಧೀರ, ಧೀರ ಪ್ರತ್ಯಗಾತ್ಮಾನಂ ಐಕ್ಷತೆ, ಪ್ರತ್ಯಗಾತ್ಮಾನಂ, ಪ್ರತ್ಯಗಾತ್ಮಾನಂ, ಆತ್ಮಾನಂ ಐಕ್ಷತೆ, ಐಕ್ಷತೆ ಆವೃತ ಚಕ್ಷು, ಆವೃತ ಚಕ್ಷು ಅಮೃತತ್ವ ಇಚ್ಛನ್, ಅಮೃತತ್ವ ಇಚ್ಛನ್. ಇಚ್ಛನ್ ಅಮೃತತ್ವ ಇಚ್ಛನ್ ಸಂಧಿ ಮಾಡ್ಕೋಬಹುದು ಅಥವಾ ಇಚ್ಛನ್ ಬೇರೆ ಶಬ್ದಕ್ಕೆ ಮಾಡ್ಕೋಬಹುದು. ಅಮೃತತ್ವ ಇಚ್ಛನ್ ಇದ್ರಲ್ಲಿ ಏನ್ ಹೇಳ್ತಾ ಇದಾರೆ, ನಚಿಕೇತ, ನಚಿಕೇತಸ್ಗೂ ಯಮನ್ಗೂ ನಡೀತಾ ಇರೋ ಒಂದು ಸಂವಾದದಲ್ಲಿ ಬರುತ್ತೆ ಇದು. ಇದರಲ್ಲಿ ಪರಾಂಚಿ ಖಾನಿ, ಖಾನಿ ಅಂತ ಹೇಳಿದ್ರೆ ಇಂದ್ರಿಯಗಳು, ಬಹುವಚನ. ಈ ಐದು ಇಂದ್ರಿಯಗಳನ್ನ ಈ ಸೃಷ್ಟಿ ಮಾಡಿದ್ದ ಭಗವಂತ ಏನ್ ಮಾಡಿದಂತೆ, ಅವರು ಹೊರಮುಖವಾಗಿ ಇರೋ ತರ ಸೃಷ್ಟಿ ಮಾಡ್ಬಿಟ್ಟಂತೆ. ಐದು ಇಂದ್ರಿಯಗಳನ್ನು ಕೂಡ ಅವರು ಹೊರಗಡೆ ನೋಡ್ತಾ ಇರೋ, ಹೊರಗಡೆ ವಿಷಯಗಳನ್ನ ಗಮನಿಸಿ ಅದನ್ನ ಸೇವನೆ ಮಾಡೋ ಒಂದು ರೀತಿಯಲ್ಲೇ ಅದನ್ನ ಸೃಷ್ಟಿ ಮಾಡ್ಬಿಟ್ಟ. ಆ ಸೃಷ್ಟಿ ಮಾಡಿದ್ದಕ್ಕೆ ಕೂಡ ವ್ಯತಿರಣತ್ ಅಂತ ಒಂದು ಶಬ್ದ ಹಾಕಿದ್ರೆ, ಅಂದ್ರೆ ಹಾಗೆ ಅವನು ಶಾಪ ಮಾಡಿ, ಶಾಪ ಕೊಟ್ಟಿದ್ದಾನೆ ಇವಳಿಗೆ ಅಂತ. ಅಂದ್ರೆ ಅವ್ರನ್ನ ಈ ತರ ಒಂದು ರೀತಿಯಲ್ಲಿ ಅವ್ನು ಸೃಷ್ಟಿ ಮಾಡ್ಬಿಟ್ಟ. ಹೊರಗಡೆನೆ ನೋಡ್ತಾ ಇರೋದೇ ನಿಮ್ ಗತಿ, ನಿಮ್ ಹಣೆವರವೇ ಇಂಥದ್ದು ಅಂತ ಅವ್ನು ಮಾಡ್ಬಿಟ್ಟ. ಅದರಿಂದ ಇವನ್ ಏನ್ ಮಾಡ್ತಾನೆ, ಈ ಜೀವ ಅವನು ಏನ್ ಮಾಡ್ತಾನೆ, ಪರಾಂ ಪಶ್ಯತಿ, ಹೊರಗೆ ಇನ್ನು ವಿಷಯಗಳನ್ನೇ ಅವನು ರೋಲು ಗಮನ ಕೊಡ್ತಾ ಇದ್ದಾನೆ ಹೊರತು, ನಾ ಅಂತರ ಆತ್ಮನ್ ಪಶ್ಯತಿ, ಒಳಗಡೆ ಇರೋ ಆತ್ಮನ ನಮ್ಮನ್ನು ನೋಡ್ತಾ ಇಲ್ಲ ಅಂತ ಆ ಸ್ಥಿತಿಗೆ ಇದ್ದಾನೆ ಸಾಮಾನ್ಯ ವ್ಯಕ್ತಿ ಆಗಿದ್ದಾನೆ. ಯಾಕಂದ್ರೆ ಅವನ್ನ ಸೃಷ್ಟಿ ಮಾಡಿದ್ದ ಈ ಪರಮಾತ್ಮನೇ ಈ ಐದು ಇಂದ್ರಿಯಗಳನ್ನ ಹೊರಮುಖವಾಗಿ ನೋಡೋ ತರ ಮಾಡ್ಬಿಟ್ಟಿರೋದ್ರಿಂದ ಇವನ್ ಗತಿನು ಏನಾಗಿದೆ, ಆ ಇಂದ್ರಿಯಗಳನ್ನ ಹಿಂಬಾಲಿಸ್ಕೊಂಡು ಅವನು ಕೂಡ ಹೊರಮುಖನಾಗೇ ಇದ್ದಾನೆ, ಬಹಿರ್ಮುಖನಾಗಿ ಅವನು ಇದ್ಬಿಟ್ಟಿದ್ದಾನೆ. ಅಂತರಾತ್ಮವಾಗಿ ಅವನನ್ನು ಅಂತರಾತ್ಮನನ್ನ ಅವನು ಗಮನಿಸ್ತಾ ಇಲ್ಲ. ಆದ್ರೆ ಕಶ್ಚಿತ್ ಧೀರ, ಯಾವನೋ ಒಬ್ಬ ಧೀರ, ಧೀರ ಪುರುಷ, ಅವನು ಏನ್ ಮಾಡ್ತಾನೆ, ರೇರೆಸ್ಟ್ ಆಫ್ ದಿ ರೇರ್ ಅಂತ ಇದ್ದಿಲ್ಲ ಅಂತ ಅವನು ಏನ್ ಮಾಡ್ತಾನೆ ಅಂದ್ರೆ, ಆವೃತ ಚಕ್ಷು, ಇಂದ್ರಿಯಗಳನ್ನ, ಈ ಚಕ್ಷು ಅಂತ ಕಣ್ಣಿಗೆ ಹೆಸರು, ಆದ್ರೆ ಐದು ಇಂದ್ರಿಯಕ್ಕೂ ಉಪಲಕ್ಷಣ ಅದು. ಆ ಐದು ಇಂದ್ರಿಯಗಳನ್ನ ಅವನು ಎಳೆದಿಟ್ಕೊಳ್ತಾನೆ ಅಂದ್ರೆ ಅದನ್ನ ಹೊರಗಡೆ ಹೊರಮುಖವಾಗಿ ಬಿಡದೆ ಅದನ್ನ ಕಟ್ಟುಪಾಡಿನ ಇಟ್ಕೊಂಡು ಅವನೇನ್ ಮಾಡ್ತಾನೆ, ಒಳಮುಖವಾಗಿ ಅವನ ಮನಸ್ಸನ್ನ ತಿರುಗಿಸಿ ಅವನೇನ್ ಮಾಡ್ತಾನೆ, ಪ್ರತ್ಯೇಕಾತ್ಮನ ಐಕ್ಷತೆ. ಪ್ರತ್ಯೇಕಾತ್ಮ ಅಂದ್ರೆ ಅವನ ಆತ್ಮಸ್ವರೂಪ, ಚೈತನ್ಯ ಸ್ವರೂಪ, ತನ್ನು ಪಂಚಕೋಶಗಳಿಗೆ ಒಳಗಡೆ ಇದೆಯಲ್ಲ, ಆ ಸ್ವರೂಪವನ್ನ ಅವನು ನೋಡಿದ, ಅಂದ್ರೆ ಆ ದರ್ಶನವನ್ನು ಪಡ್ಕೊಂಡ, ಆ ಸಾಕ್ಷಾತ್ಕಾರವನ್ನು ಪಡ್ಕೊಂಡ. ಜಾತಿಕ ಅವನ ಈ ತರ ಮಾಡ್ದ ಅಂತ ಹೇಳಿದ್ರೆ, ಅಮೃತತ್ವ ಮಿಚ್ಚನ್ನೆ, ನಾನು ಮುಕ್ತನಾಗ್ಬೇಕು, ನಾನು ಮೋಕ್ಷ ಸ್ವರೂಪನೇ ಹೊಂದ್ಬೇಕು ನಾನು ಅಂತ ಅದನ್ನ ಆಸೆ ಪಟ್ಕೊಂಡು ಅವನೇನ್ ಮಾಡ್ದ, ಅದಕ್ಕೆ ಇದೇ ಒಂದೇ ದಾರಿ, ಯಾವ್ದಂದ್ರೆ ಈ ಐದು ಇಂದ್ರಿಯಗಳನ್ನ ನಾನು ಹೊರಮುಖವಾಗಿ ನಾನು ಬಿಡಬಾರ್ದು, ಅವುಗಳನ್ನ ನಾನು ಒಳಮುಖವಾಗಿ ನನ್ನ ದೃಷ್ಟಿ ಇರ್ಬೇಕು, ಯಾವಾಗಲೂ ನನ್ನ ದೃಷ್ಟಿ ಒಳಮುಖವಾಗಿರ್ಬೇಕು, ಹೊರಮುಖವಾಗಿರಬಾರ್ದು. ಅಂತರ್ಮುಖ ಸಮಾರಾಧ್ಯ, ಬಹಿರ್ಮುಖ ಸುದುರ್ಲಭ ಅಂತ ಹೇಳಿರೋ ರೀತಿಯಲ್ಲಿ ಬಹಿರ್ಮುಖನಾಗಿ ನಾನು ಇರಬಾರ್ದು, ಒಳಮುಖನಾಗಿರ್ಬೇಕು. ಯಾತಕ್ಕೆ ಅಂತ ಹೇಳಿದ್ರೆ, ಈ ಅಮೃತತ್ವ ಅನ್ನೋದು ಅವಾಗಲೇ ನನಗೆ ಸಿಗುತ್ತೆ, ಒಳಗಡೆ ಇರೋ ಸ್ವರೂಪವನ್ನು ನಾನು ಅವಾಗಲೇ ನೋಡಕ್ ಸಾಧ್ಯ ಅಂತ ಹೇಳ್ಬಿಟ್ಟು ಆ ಸಾಧನೆ ಅವನು ಮಾಡ್ದ ಅಂತ ಅಲ್ಲಿ ಉಪನಿಷತ್ತಿದೆ, ಕಠೋಪನಿಷತ್ತಿಗೆ ಬರೋ ಹತ್ರ ಅದು, ಕಠೋಪನಿಷತ್ತಿನಲ್ಲಿ ಬರೋದು. ಹಾಗಾಗಿ ಈ ಒಂದು ಟಾಪಿಕ್ ಅದು ತುಂಬಾ ಪೂರಕವಾಗಿರೋ ಒಂದು ವಿಷಯ ಅದು. ಆಮೇಲೆ ಇಲ್ಲಿ ಈ ಶ್ಲೋಕಕ್ಕೆ ನಾವು ಈ 62ನೇ ಶ್ಲೋಕಕ್ಕೆ ಕೂಡ ಇದನ್ನ ನಾವು ತಗೊಂಡು ನೋಡ್ಬೋದು. ವಿಷಯೇಂದ್ರಿಯ ಸಂಯೋಗಾತ್ ಎತ್ತದಗ್ರೆ ಅಮೃತೋಪಮಂ ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂಸ್ಮೃತಂ ಅಂತ.
ವಿಷಯಗಳ ಸುಖ ಅಂತ ಯಾವ್ದಿದೆಯೋ ಅದು ರಾಜಸ ಸುಖ ಭಗವದ್ಗೀತೆ 18 ಅಧ್ಯಾಯದಲ್ಲಿ 38 ಶ್ಲೋಕ ಸುಮ್ಮನೆ ರೆಫರೆನ್ಸ್ ಮಾತ್ರ ಹಾಕಬಹುದು ರೆಫರ್ ಬಿಜಿ ಭಗವದ್ಗೀತಾ 1838 18 ಅಧ್ಯಾಯದಲ್ಲಿ 38 ಶ್ಲೋಕ ಅದನ್ನ ನಾವು ರೆಫರ್ ಮಾಡ್ಕೋಬಹುದು. ಅದ್ರಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ವಿಷಯೇಂದ್ರಿಯ ಸಂಯೋಗ ವಿಷಯಕ್ಕೂ ಮತ್ತು ಇಂದ್ರಿಯಗಳಿಗೂ ಸಂಯೋಗ ಬಂದಿದ್ದರಿಂದ ಯಾವ ಒಂದು ಸುಖ ಬರುತ್ತೋ ಅದು ಎತ್ತದ ಅಗ್ರೇ ಅಮೃತೋಪಮ ಪ್ರಾರಂಭದಲ್ಲಿ ತುಂಬಾ ಅಮೃತವಾಗಿರುತ್ತೆ ಅದು ತುಂಬಾ ಆನಂದವಾಗಿರುತ್ತೆ ಆ ಸುಖ. ಆದ್ರೆ ಪರಿಣಾಮಿ ವಿಶೋಪಮಂ ಅದು ಪರಿಣಾಮದಲ್ಲಿ ಏನಾಗುತ್ತೆ ಅಂದ್ರೆ ಈ ವಿಶೋಪಮ ಅಂದ್ರೆ ತುಂಬಾ ಅತ್ಯಂತ ಕಷ್ಟವನ್ನು ಕೊಡುತ್ತೆ ಪರಿಣಾಮದಲ್ಲಿ. ಯಾತಕ್ಕೆ ಅಂತ ಹೇಗೆ ಅಂತ ಹೇಳಿದ್ರೆ ನಾನಾ ರೀತಿಯಲ್ಲಿ ಕಷ್ಟವನ್ನು ಕೊಡುತ್ತೆ. ಒಂದು ಏನಾಗುತ್ತೆ ಅಂತ ಹೇಳಿದ್ರೆ ಇವನಿಗೆ ಈ ಒಂದು ಸುಖ ಮುಗಿದೋಗುತ್ತಲ್ಲ ಮುಗಿದೋಗದಿಂದ ಇವನಿಗೆ ಅತ್ಯಂತ ದುಃಖ ಬರುತ್ತೆ. ಆಮೇಲೆ ಸುಖಕ್ಕೆ ಬೇಕಾಗಿರೋ ಸಾಧನ ಅವನಿಗೆ ಮತ್ತೆ ಸಿಕ್ಕದೆ ಹೋದ್ರೆ ಅದರಿಂದ ದುಃಖ ಬರುತ್ತೆ. ಆಮೇಲೆ ಇವನೇ ಕೂಡ ಸುಖಕ್ಕೆ ಕಟ್ಟು ಬಿದ್ದು ಅದೊಂದು ಒಂದು ಅದಕ್ಕೆ ಒಂದು ಗುಲಾಮನಾಗ್ಬಿಟ್ಟ ಅಂತ ಹೇಳಿದ್ರೆ ಅದನ್ನೇ ಹುಡುಕ್ತಾ ಇರ್ತಾನೆ ಯಾವಾಗ್ಲೂ. ಅವಾಗ ಇವನಿಗೆ ಮನಸ್ಸು ನಿಮ್ಮದಿ ಪೂರ್ತಿ ಹೋಗ್ಬಿಡುತ್ತೆ. ಅವಾಗ ನಾವು ಅದನ್ನ ಅದನ್ನ ಎಷ್ಟು ಬೇಕಾದ್ರೆ ಎಕ್ಸ್ಟೆಂಡ್ ಮಾಡಿ ಮಾಡಿ ನಾವು ಹೇಳ್ಬೋದು. ಡ್ರಗ್ಸ್ ಅನ್ನೋದಕ್ಕೆ ಕಟ್ಟಿಬಿದ್ರೆ ಏನಾಗುತ್ತೆ ಅವ್ರಿಗೆ ಅದನ್ನ ಕೊಡ್ತಾ ಇರೋದಕ್ಕೆ ಯಾರೋ ಬಂದು ಕೊಡ್ತಾರಲ್ಲ ಅವನಿಗೆ ಅವನು ಹಿಂಬಾಲಿಸ್ಕೊಂಡು ಹೋಗ್ತಾರೆ. ಅವನು ಅಕಸ್ಮಾತ್ ಆ ಸಮಯದಲ್ಲಿ ಕೊಡದೆ ಹೋದ್ರೆ ಇವ್ರಿಗೆ ಅತ್ಯಂತ ದುಃಖ ಆಗುತ್ತೆ. ಸಿಕ್ಕ ಕೊಡದೆ ಹೋದ್ರೆ ದುಃಖ ಆಗುತ್ತೆ. ಅದು ಇಲ್ಲದವ್ರು ಇವ್ರಿಗೆ ಇದಕ್ಕೆ ಅಲ್ಲ ಅಂತ ಒಂದು ಸ್ಥಿತಿ ಬಂದ್ಬಿಡುತ್ತೆ ಅದು. ಆಮೇಲೆ ಅದ್ರಲ್ಲಿ ಕಳ್ತನ ಅಂತ ಇರೋದ್ರಿಂದ ಇವನು ಅಕಸ್ಮಾತ್ ಪೊಲೀಸ್ ಇಂತ ಸಿಕ್ಕಾಕೊಳ್ಳುತ್ತೆ ಒಂದು ಪಾಸಿಬಿಲಿಟೀಸ್ ಇದೆ. ಇಂಥದ್ದೆಲ್ಲ ಕಷ್ಟಗಳಿರುತ್ತೆ ಅವನಿಗೆ. ಅದರಿಂದ ಅತ್ಯಂತ ದುಃಖವನ್ನು ದುಃಖದಲ್ಲಿ ತಗೊಂಡು ತಳ್ಳುತ್ತೆ ಇವನ್ನ. ಪ್ರಾರಂಭದಲ್ಲೇನೋ ಆನಂದ ಕೊಡುತ್ತೆ ಇದು, ಆಮೇಲೆ ಆಮೇಲೆ ಅದನ್ನ ಇವನಿಗೆ ದುಃಖವನ್ನೇ ಕೊಡುತ್ತೆ ಇದು ಅಂದ್ರೆ ಅದು ರಾಜಸ ಸುಖ ಅದು ಅಂತ ತೋರಿಸ್ಕೊಂಡಿದ್ದಾರೆ ಅದು. ಹಾಗಾಗಿ ಅಲ್ಲಿ ಅದ್ ಹನ್ನೆರಡನೇ ಅಧ್ಯಾಯದಲ್ಲಿ ಸಾತ್ವಿಕ ಸುಖ, ರಾಜಸ ಸುಖ, ತಾಮಸಿಕ ಸುಖ ಅಂತ ಮೂರು ಸುಖದಲ್ಲಿ ಇದು ತಾರತಮ್ಯವನ್ನು ಮಾಡಿ ಭೇದವನ್ನು ಮಾಡಿ ಈ ಸಾತ್ವಿಕ ಸುಖವೇ ಎಲ್ಲದಕ್ಕಿಂತ ಒಳ್ಳೇದು, ಅದು ಆತ್ಮ ಸಂಬಂಧವಾದ ಒಂದು ವಿಷಯದಿಂದ ಬರುತ್ತೆ ಅದ ಸುಖ, ಅದರ ಒಂದು ವಿಚಾರ ಮಾಡೋದ್ರಿಂದ ಒಂದು ಸುಖ ಸಿಗುತ್ತೆ ಅಂತ ಎಲ್ಲ ಹೇಳಿ ಅದನ್ನು ತೋರಿಸ್ಕೊಂಡಿದ್ದಾರೆ. ಅಲ್ಲಿ ಭಾಷೆದಲ್ಲಿ ಭಗವತ್ ಅದ್ಭುತವಾಗಿ ಬರೆದಿದ್ದಾರೆ. ಎರಡಲ್ಲೇನೋ ಮೂರು ವಾಕ್ಯವನ್ನು ಬರೆದಿರೋದು ಭಗವತ್ಪಾದ ಅದಕ್ಕೆ ಅದು ಅದ್ಭುತವಾಗಿ ತುಂಬಾ ವಿಷಯವನ್ನು ತುಂಬಿಕೊಟ್ಬಿಟ್ಟಿದ್ದಾರೆ ಅದರಲ್ಲಿ ಭಗವತ್ಪಾದರದಲ್ಲಿ. ಇನ್ನೇ ಅದನ್ನ ಇನ್ನೊಂದು ಸಂದರ್ಭದಲ್ಲಿ ಯಾವ್ದಾದ್ರು ನೋಡೋಣ. ಆಮೇಲೆ ಮುಂಡಕೋಪನಿಷತ್ತಲ್ಲಿ ಒಂದು ಮಂತ್ರ ಬರುತ್ತೆ, ಪರೀಕ್ಷೆ ಲೋಕಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾತ್ ಅಂತ ಒಂದು ಬರುತ್ತೆ. ಅದು ಅಂದ್ರೆ ಮುಂಡಕೋಪನಿಷತ್ತಲ್ಲಿ ಬರುತ್ತೆ, ಸುಮ್ಮನೆ ಪರೀಕ್ಷೆ ಲೋಕಾನ್ ಅಂತ ಅದನ್ನ ಹಾಕೋಬಹುದು. ಮುಂಡಕೋಪನಿಷತ್ತಲ್ಲಿ ಪರೀಕ್ಷೆ ಲೋಕಾನ್ ಅಂತ ಸುಮ್ಮನೆ ಅಷ್ಟು ಮಾತ್ರ ಬರ್ಕೋಬಹುದು. ಪರೀಕ್ಷೆ ಲೋಕಾನ್ ಕರ್ಮಚಿತಾನ್ ಪರೀಕ್ಷೆ 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 ಮಾಡಿ ಪರೀಕ್ಷೆ ಲೋಕಾನ್ ಕರ್ಮಚಿತಾನ್ ಅಂತ ಬರುತ್ತೆ. ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾತ್ ನಾಸ್ತಿ ಕೃತಕೃತೇನ ಅಂತ ಬರುತ್ತೆ ಅದು. ತದ್ವಿಜ್ಞಾನಾರ್ಥಂ ಸ ಗುರುಮೇ ಬಾವಿ ಗಚ್ಚೆ ಕಮಿತ್ ಪಾಣಿಹಿ ಶ್ರೋತ್ರಿಂ ಬ್ರಹ್ಮನಿಷ್ಠಂ ಅಂತ ಬರುತ್ತೆ ಅದು. ಅಲ್ಲಿ ಏನ್ ಬರ್ತದೆ ಅಂದ್ರೆ ಒಬ್ಬ ಬುದ್ಧಿವಂತನಾಗಿರೋನು ಬ್ರಾಹ್ಮಣ ಅಂತ ಬರುತ್ತೆ ಅಲ್ಲಿ. ಬುದ್ಧಿವಂತನಾಗಿರೋನು ಏನ್ ಮಾಡ್ಬೇಕಂದ್ರೆ ನೋಡಿ, ಇದೆಂದ್ರೆ ಯಾತಿ ಬ್ರಾಹ್ಮಣ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ಆ ಬ್ರಾಹ್ಮಣನ ಜೀವನದಲ್ಲೇನೆ ಇಂಥದಕ್ಕೆಲ್ಲ ಅವಕಾಶ ಜಾಸ್ತಿ ಆಗಿರೋದು. ಯಾಕಂದ್ರೆ ಅವನಿಗೆ ಹೊರಗಡೆ ಹೋಗಿ ನಾನು ದೊಡ್ಡ ಕೆರಿಯರ್ ಎಲ್ಲ ಮಾಡ್ಬೇಕು ಅನ್ನೋ ಒಂದು ಸಂದರ್ಭ ಇಲ್ಲ. ನಮ್ಮ ಹಿಂದಿನ ರೀತಿಯ ಒಂದು ಸಂಪ್ರದಾಯದ ರೀತಿಯಲ್ಲಿ ಅವನಿಗೆ ಅಧ್ಯಾಪನ ಅಧ್ಯಯನ ಯಜನ ಯಾಜನ ದಾನ ಪರಿಗ್ರಹ ಇಷ್ಟೇ ಅವನಿಗೆ ಹೇಳೋದು ಕರ್ಮ. ಆರು ಕರ್ಮ ಅವನಿಗೆ, ಷಟ್ ಕರ್ಮ ಅಂತ ಹೇಳೋದು. ಸೊ ಇದನ್ನ ಮಾಡ್ತಾ ಇರುವಾಗ ಅವನಿಗೆ ಈ ಇಂಥ ಒಂದು ವಿಷಯಗಳನ್ನ ಓದಕ್ಕೆ ಇಂಥ ಒಂದು ಸತ್ಸಂಗದಲ್ಲಿ ಪಾಲ್ಗೊಳ್ಳಕ್ಕೆ ಇದಕ್ಕೆಲ್ಲ ಅವಕಾಶ ತುಂಬಾ ಜಾಸ್ತಿ ಆಗಿರುತ್ತೆ ಅವನಿಗೆ. ಇದ್ರ ಬಗ್ಗೆ ವಿಚಾರ ಮಾಡಕ್ಕೂ ಮನಸ್ಸು ಕೂಡ ಅವನಿಗೆ ಸಿಗ್ತಾ ಇರುತ್ತೆ. ಅದರಿಂದ ಅವನ್ ಏನ್ ಮಾಡ್ತಾನಂತೆ, ಲೋಕದಲ್ಲಿ ಇರೋ ಎಲ್ಲ ಒಂದು ವಿಷಯಗಳನ್ನು ಕೂಡ ಅವನು ಪರೀಕ್ಷೆ ಮಾಡಿ ನೋಡಿ, ಅದು ಪರೀಕ್ಷೆ ಮಾಡೋದಂತಂದ್ರೆ ಇವನೇ ಹೋಗಿ ಎಲ್ಲ ಕಡೆ ಪರೀಕ್ಷೆ ಮಾಡ್ಬೇಕು ಅಂತ ಅವಶ್ಯಕತೆ ಇಲ್ಲ. ಇವನಿಗೆ ಲೋಕದಲ್ಲಿ ನಾನಾ ಘಟನೆಗಳು ನಡೀತಾ ಇರ್ತಲ್ಲ, ಅದೆಲ್ಲ ಇವನಿಗೆ ಕಿವಿಗೆ ಬಿಡುತ್ತಲ್ಲ, ಅವಾಗಲೇ ಕೂಡ ಅದನ್ನ ನೋಡ್ತಾನೆ ಕಿವಿಗೆ ಬಿಳುತ್ತಕ್ಕೆ ಇರೋದಲ್ಲ. ಅದನ್ನ ನೋಡಿ ನೋಡಿ ಕಿವಿಗೆ ಬೀಳೋದನ್ನ ತೆಗೆದು ತಗೊಂಡು ಅವನ ಮನಸ್ಸಿಗೆ ಯಾವ ಆಲೋಚನೆ ಮಾಡಿ ನೋಡ್ತಾನೆ, ಓಹೋ ಇಂಥ ಒಂದು ಇಂಥ ಒಂದು ಸುಖದಿಂದ ಇಂಥ ಒಂದು ತೊಂದರೆ ಆಗುತ್ತೆ, ಇಂಥ ಒಂದು ಅಭ್ಯಾಸದಿಂದ ಇಂಥ ಒಂದು ತೊಂದರೆ ಆಗುತ್ತೆ ಅಂತ ಅವನ್ನೆಲ್ಲವನ್ನು ನೋಡ್ತಾನೆ. ಆಮೇಲೆ ಇಂಥ ಒಂದು ಜೀವನದಿಂದ ಈ ತರ ಒಂದು ತೊಂದರೆ ಆಗುತ್ತೆ ಅಂತ ನಾನಾ ಜನಗಳ ಜೀವನವನ್ನು ನೋಡಿ ನೋಡ್ತಾನೆ. ಅವನು ನೋಡ್ಬಿಟ್ಟು ಅವನೇನ್ ತೀರ್ಮಾನ ಮಾಡ್ಬಿಡ್ತಾನೆ, ಇದು ಈ ಇವುಗಳಿಂದ ನಮ್ಗೆ ಈ ನಿರಂತರವಾದ ಒಂದು ಸುಖ ನಿರಂತರವಾದ ಒಂದು ಸ್ಥಿತಿ ನಮ್ಗೆ ಸಿಗಲ್ಲ. ಅದು ಸಿಕ್ಬೇಕಾದ್ರೆ ನಮ್ಗೆ ಬೇರೆ ರೀತಿಯಲ್ಲಿ ನಾವು ಹೋಗ್ಬೇಕು ಅಂತ ಅವ್ನು ತೀರ್ಮಾನ ಮಾಡ್ಕೊಂಡು ಆ ಒಂದು ವಿಷಯವನ್ನ ಪಡ್ಕೊಳಕ್ಕಾಗಿ ಆತ್ಮ ವಿಷಯವನ್ನು ಬೋಧೆ ಮಾಡ್ತಾ ಇರೋ ಮಾಡುವಂತಹ ಒಂದು ಗುರುವನ್ನ ಹುಡ್ಕೊಂಡು ಅವ್ನು ಹೋಗ್ತಾನೆ ಅಂತ ಬರುತ್ತೆ ಭಗವದ್ಗೀತೆಯಲ್ಲಿ ಕೂಡ. ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ ಅಂತ ನಾಲ್ಕನೇ ಅಧ್ಯಾಯದಲ್ಲಿ ಭಗವಂತ ಹೇಳಿದ್ದಾನೆ. ಅಂದ್ರೆ ಈ ಒಂದು ವಿಷಯವನ್ನ ನೀನ್ ತಿಳ್ಕೊಳಕ್ಕಾಗಿ ಅಂತ ಒಂದು ವಿಷಯ ಯಾರಿಗೆ ತಿಳುವಳಿಕೆ ಇದೆಯೋ, ಯಾರು ಅದನ್ನ ಹೊಂದಿದಾರೋ ಅವ್ರನ್ನ ನೀನ್ ಹುಡ್ಕೊಂಡು ಹೋಗ್ಬೇಕು. ಹೋಗಿ ಅವ್ರ ಹತ್ರ ಸೇವೆ ಮಾಡಿ ಅವ್ರನ್ನ ಪ್ರಶ್ನೆ ಮಾಡ್ಬೇಕು. ನೀನು ಪ್ರಶ್ನೆ ಮಾಡಿ ನೀನು ಅದನ್ನ ಪಡ್ಕೋಬೇಕು. ಅವಾಗ ಅವ್ರು ಹೇಳ್ಕೊಡ್ತಾರೆ ನಿನಗೆ. ನೀನು ಪ್ರಶ್ನೆ ಮಾಡಿದ್ರೆ ನಿನ್ನ ಜಿಜ್ಞಾಸೆ, ನಿನ್ನ ಒಂದು ಕುತೂಹಲ, ನಿನ್ನ ಒಂದು ಇದು ಪ್ರಾಮಾಣಿಕತೆ, ನಿನ್ನ ಶ್ರದ್ಧೆ, ಅದನ್ನ ನೋಡಿ ಅವರು ನಿನಗೆ ಅದನ್ನ ಕೊಡ್ತಾರೆ, ಆ ಜ್ಞಾನವನ್ನು ಅವ್ರು ಕೊಡ್ತಾರೆ ಅಂತ ಕೃಷ್ಣ ಹೇಳಿದ್ದಾನೆ. ಹೀಗಾಗಿ ಇಲ್ಲೆಲ್ಲ ಕೂಡ ಮುಂಡಕ ಪರಿಷತ್ತಲ್ಲೂ ಕೂಡ ಅದೇ ಬರುತ್ತೆ.
ಅವನು ಗುರುವನ್ನು ಹುಡುಕೊಂಡು ಹೋಗಿ ಹೋಗಿ ಅವರ ಹತ್ರ ಇದನ್ನ ಕೇಳ್ಬೇಕು ಅವನು ಅಂತ ಬರುತ್ತೆ. ಅಂದ್ರೆ ಮೊಟ್ಟ ಮೊದಲು ಅವನು ವಿಷಯಗಳನ್ನ ನೋಡಿ ಅದರಿಂದ ವೈರಾಗ್ಯವನ್ನು ಪಡೆದು ಅದು ಕೂಡ ಸುಮ್ಸುಮ್ನೆ ಅಲ್ಲ ಪರೀಕ್ಷೆ ಮಾಡಿ ವೈರಾಗ್ಯವನ್ನು ಪಡ್ಕೊಳ್ತಾನೆ. ಯಾರೋ ಹೇಳಿದ್ರು ಅಂತ ಸುಮ್ಮನೆ ಕಾಟಾಚಾರ ಅಂತ ಯಾರೋ ಹೇಳಿದ್ರು ಮೂಢನಂಬಿಕೆ ಅಂತ ಅಲ್ಲ ಅದು. ಇವನೇ ಪರೀಕ್ಷೆ ಮಾಡಿ ನೋಡಿ ಅದನ್ನ ಬುದ್ಧಿವಂತನಾಗಿದ್ದು ಇವನು ತೂಕ ಮಾಡಿ ನೋಡ್ತಾನೆ ಇದಕ್ಕೆ ಎಷ್ಟು ತೂಕ ಅದಕ್ಕೆ ಎಷ್ಟು ತೂಕ ಅಂತ ನೋಡಿ ಅವನು ತೀರ್ಮಾನ ಮಾಡ್ತಾನೆ ಅಂತ ಅಲ್ಲಿ ಕೂಡ ಮಾತು. ಇವಾಗ ಇಲ್ಲಿ ಹೇಳ್ತಾ ಇದ್ದಾರೆ ತದ್ ವಿಷಯಾನ್ ಗುಂಜನ್ ಕಾಲಾಕೃಷ್ಟ ನರಕ ಪತತಿ. ಕಾಲಾಕೃಷ್ಟ ಅಂತ ಹೇಳಿದ್ರೆ ಏನು, ಈ ಕಾಲ ಅಂತ ಈ ಯಮ ಅವನ್ನ ಇಂತ ಒಂದು ಕಷ್ಟಕ್ಕೆ ಅವನು ಬಿಡೋ ತರ ಯಮ ಯಮ ಅಂದ್ರೆ ನೋಡಿ ಇವಾಗ ಮುದಿತನ ಅಂತ ಒಂದು ಬರುತ್ತೆ ಅಲ್ವಾ. ಇವಾಗ ಎಷ್ಟೋ ಸುಖಗಳನ್ನ ಯೌವನ ಇದ್ರೇನೆ ಅದನ್ನ ಅನುಭವಿಸಕ್ ಸಾಧ್ಯವಾಗೋದು, ಮುದಿತನ ಬಂದ್ರೆ ಆ ಸುಖ ನಮ್ಗೆ ಏನ್ ಬರೋ ಸಾಧ್ಯವೇ ಇಲ್ಲ. ಅದರಿಂದಾನೆ ಏನ್ ಮಾಡ್ತಾನೆ ಅದನ್ನೆಲ್ಲ ಎಲ್ಲರೂ ತಿಳ್ಕೊಂಡಿದ್ದಾರೆ. ಈ ಚಿಕೇತಸ್ಗೇನೆ ಕೂಡ ಯಮ ಏನ್ ಮಾಡ್ತಾನೆ ಅಂದ್ರೆ ಪ್ರಲೋಭನ ಮಾಡ್ತಾನೆ, ಬೇಕಾದಷ್ಟು ಸುಖಗಳನ್ನ ನಮ್ಗೆ ಕೊಟ್ಟು ಪ್ರಲೋಭನ ಮಾಡ್ತಾನೆ. ನಿಮ್ಗೆ ಇದು ಕೊಡ್ತೀನಿ ಅದು ಕೊಡ್ತೀನಿ, ನಿಮ್ಗೆ ಮನುಷ್ಯ ಲೋಕದಲ್ಲಿ ಸಿಕ್ಕುವಂತ ಉತ್ತಮವಾದ ಸುಖಗಳನ್ನೆಲ್ಲ ನಿನಗೆ ಕೊಡ್ತೀನಿ. ಆಮೇಲೆ ಅದು ಮಾತ್ರ ಅಲ್ಲ, ದೇವಲೋಕದಲ್ಲಿ ಯಾವ್ಯಾವ ಸುಖಗಳು ಕಷ್ಟವಾಗಿರುತ್ತೋ ಅದನ್ನೆಲ್ಲ ಕೂಡ ನಿನಗೆ ಇವಾಗಲೇ ಕೊಡ್ತೀನಿ ಅಂತ ಅವ್ನು ಹೇಳ್ತಾನೆ. ಕೊಟ್ಬಿಟ್ಟು ಆ ಸುಖಗಳನ್ನ ನಿಮಗೆ ಕೊಟ್ಬಿಟ್ಟು ನಿನಗೆ ನಿನಗೆ ಆಯುಸ್ಸು ಕಡಿಮೆ ಆಗೋದ್ರೆ ಪ್ರಯೋಜನ ಆ ಸುಖಗಳೆಲ್ಲ ಇತ್ತು. ಆದ್ರೆ ನಿನಗೆ ದೀರ್ಘ ಆಯುಸ್ಸನ್ನು ಕೊಡ್ತೀನಿ, ದೇಹದಲ್ಲಿ ಬಲವನ್ನು ಕೊಡ್ತೀನಿ ನಿನಗೆ, ಅವಾಗ ನಿನಗೆ ಸಣ್ಣಗಿದ್ದ ಅನುಭವಿಸ್ಬೋದು ನೀನು ಅಂತ ಎಲ್ಲವನ್ನು ಕೊಡ್ತೀನಿ ಅಂತ ಹೇಳ್ತಾನೆ. ಅದೇ ತರವೇ ನಮ್ಗೆ ಮಹಾಭಾರತದಲ್ಲಿ ಕೂಡ ಒಂದು ಬರ್ತೆ ಯಯಾತಿ ಅಂತ ಒಬ್ಬ ಇದನ್ನಲ್ಲ, ಅವನು ಬೇಕಾದಷ್ಟು ಸುಖಗಳನ್ನ ಅನುಭವಿಸಿ ಅನುಭವಿಸಿ ಅವನಿಗೆ ಸಾಕು ಅಂತ ಬರಲೇ ಇಲ್ಲ ಅವನಿಗೆ ಮನಸ್ಸಲ್ಲಿ. ಮುದಿತನ ಬಂತು, ಅವಾಗ ಏನ್ ಮಾಡ್ತಾನೆ ತನ್ನ ಮಕ್ಕಳಲ್ಲಿ ಕೇಳ್ತಾನೆ, ನಿಮ್ಮ ಯೌವನವನ್ನ ನನಗೆ ಕೊಡಿ, ನಾನು ಸುಖಗಳನ್ನ ಅನುಭವಿಸಿದ ನನಗೆ ಸಾಲಿಲ್ಲ ಅಂತ ಬರುತ್ತೆ. ಆಮೇಲೆ ಅವನಿಗೆ ಒಂದು ರಿಯಲೈಸೇಷನ್ ಬರುತ್ತೆ, ಅದು ಜಾತು ಕಾಮಾನ ಉಪಭೋಗಾಯ ಶಾಮ್ಯತಿ ಹವಿಷಾ ಕೃಷ್ಣವರ್ತ್ಮೇವ ಭೂಯೇವ ಅಭಿವರ್ಧತೆ ಅಂತ ಒಂದು ಶ್ಲೋಕ, ತುಂಬಾ ಚೆನ್ನಾಗಿರೋ ಶ್ಲೋಕ ಅದು. ಜಾತು ಕಾಮಾನಾಂ ಅಂತ ಅಂದ್ರೆ ಈ ಕಾಮ ಭೋಗ್ಯವಾದ ವಿಷಯಗಳು ಅದನ್ನ ಅನುಭವಿಸೋದ್ರಿಂದ ಈ ಕಾಮ ಅಂತ ಒಂದು ಆಸೆ ಇದೆಯಲ್ಲ ಅದು ಕಡಿಮೆ ಆಗೋದೇ ಇಲ್ಲ ಖಂಡಿತ. ಪ್ರತ್ಯುತ ಏನಾಗುತ್ತೆ ಅಂತ ಹೇಳಿದ್ರೆ ಅಗ್ನಿಗೆ ನಾವು ತುಪ್ಪವನ್ನು ಸುರಿತಾ ಏನಾಗುತ್ತೆ ಇನ್ನು ಜಾಸ್ತಿ ಚೆನ್ನಾಗಿ ಬೆಳೀತಲ್ಲ ಉರಿಯುತ್ತಲ್ಲ ಅದು. ಆತರ ಇದು ಅನುಭವಿಸ್ತಾ ನಮ್ಗೆ ಈ ಕಾಮ ಇದು ಇನ್ನು ಜಾಸ್ತಿನೇ ನಮ್ಗೆ ಅದನ್ನ ಬಯಕೆ ಇದು ಹೆಚ್ಚಾಗುತ್ತೆ ಹೊರತು ಅನುಭವಿಸಿ ಕಡಿಮೆ ಮಾಡ್ಕೊಳ್ತೀವಿ ಅದನ್ನ ತೀರಿಸ್ಕೊಳ್ತೀವಿ ಅನ್ನೋದು ಆಗೋದೇ ಇಲ್ಲ ಅಂತ ಒಂದು ಕನ್ಕೊಂಡ ಅಂತ ಬರ್ತೇವೆ. ಹಾಗಾಗಿ ಇಲ್ಲ ನಾವು ಅದನ್ನ ಗಮನಿಸ್ಕೊಂಡಿದ್ದು ಚೆನ್ನಾಗಿದೆ, ಯಾಕಂದ್ರೆ ವಿವೇಕವನ್ನು ಹೇಳ್ಕೊಡ್ತಾ ಇದ್ದಾರೆ ಇಲ್ಲಿ. ಹಾಗಾಗಿ ನಾನು ಯಾಕೆ ಹೇಳಿದ್ರೆ ಕಾಲಾಕೃಷ್ಟ ನರಃ ಪತತಿ, ಕಾಲದಿಂದ ಯಮ ಅವನ್ನ ಎಳಿತಾನೆ, ಎಳೆದು ಅವನು ಸಾಯ್ತಾನೆ ಅಂತ ಅದನ್ನ ನಾವು ಲಿಟರಲ್ ಆಗಿ ತಗೊಳ್ಳೋದಕ್ಕಿಂತ ಈ ರೀತಿಯಲ್ಲಿ ತಗೋಬೇಕು ನಾವು. ಮುದಿತನ ಬರುತ್ತೆ, ಆಮೇಲೆ ವ್ಯಾಧಿ ಬರುತ್ತೆ, ಇದು ಮೈಗೆ ಏನಾದ್ರೂ ಇದು ಕಷ್ಟಗಳು ಬಂದಾಗ ಅವನಿಗೆ ಸುಖವನ್ನು ಅನುಭವಿಸಕ್ ಆಗೋದೇ ಇಲ್ಲ ಖಂಡಿತ. ಅವನು ಏನಾದ್ರೂ ಒಂದು ಯಾವ ಒಂದು ವಿಷಯ ಅವನಿಗೆ ತುಂಬಾ ಇಷ್ಟವೋ ತಿನ್ನಕ್ಕೆ ಆ ವಿಷಯ ನನಗೆ ಕೂಡ ಜ್ಞಾಪಕ ಇದೆ. ನನಗೆ ಒಂದ್ಸತಿ ಜ್ವರ ತುಂಬಾ ಜ್ವರ ಬಂದಿದ್ದಾಗ ಒಂದು 5-6 ದಿವಸ ಇರ್ತಾ ಇತ್ತದು. ಅವನಿಗೆ ಈ ಅವಲಕ್ಕಿ ಒಗ್ಗರಣೆ ಹಾಕ್ತಾರಲ್ಲ, ಅದೇನು ಅಷ್ಟೊಂದು ದೊಡ್ಡ ಪದಾರ್ಥ ಏನಲ್ಲ, ಅದು ತುಂಬಾ ಸಾಮಾನ್ಯ ಪದಾರ್ಥನೇ, ಅದು ಅದು ಇಷ್ಟ ಆಗುತ್ತೆ ಚೆನ್ನಾಗಿ ಹೊಟ್ಟೆ ಹಸಿವಾಗಿದ್ದಾಗ ಚೆನ್ನಾಗಿರುತ್ತೆ. ಅದನ್ನ ಸ್ವಲ್ಪ ಹೊತ್ತು ನೆನೆಸಿರ್ತಾರೆ ನೀರಲ್ಲಿ, ಆಮೇಲೆ ಅದನ್ನ ಬಾಂಡ್ಲಿಗೆ ಒಗ್ಗರಣೆ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿ ಅದಕ್ಕೆ ಶುಂಠಿ ಗಂಟಿ ಎಲ್ಲ ಹಾಕಿ ಈರುಳ್ಳಿ ಇಷ್ಟಪಡೋರು ಅದನ್ನು ಕೂಡ ಹಾಕೊಂಡು ಅದನ್ನ ಒಂದು ಒಗ್ಗರಣೆ ಮಾಡಿ ತಿಂತಾರೆ. ಅದನ್ನ ನಮ್ಮ ತಾಯಿ ಅದನ್ನ ತರ್ತಾ ಇದಾರೆ ಒಂದು ತಟ್ಟೆಲಿ ತಗೊಂಡು, ಜರ ನಮಗೆ ಪೂರ್ತಿ ಬಿಟ್ಟಿಲ್ಲ, ಇದ್ರ ಬಾಗಿಲ ಹತ್ರ ಬರೋವಾಗ್ಲೇನೆ ತಗೊಂಡೋಗಂತ ನನ್ಗೆ ಅದು ಆಗಿ ತೋರಿಸ್ಲೇ ಬೇಡ ನನಗೆ ಅಂತ ಇಷ್ಟಪಟ್ಟು ತಿನ್ನೋನು ಆ ಸಮಯದಲ್ಲಿ ನನಗೆ ಅದು ಬೇಡ ಅಂತ ಅನಿಸ್ಬಿಡುತ್ತೆ ನೋಡಿ. ಅದಕ್ಕೆ ನಾನು ಕೇಳಿದ್ದು ಇಷ್ಟಪಟ್ಟು ತಿನ್ನೋನೆ ಯಾವಾಗ್ಲೂ, ಆದ್ರೆ ಆ ಸಮಯದಲ್ಲಿ ಅದನ್ನ ನೋಡಕ್ಕೆ ಕೂಡ ಇಷ್ಟ ಆಗ್ಲಿಲ್ಲ. ಅದನ್ನ ಆತರ ಒಂದು ಸ್ಥಿತಿ ಮನುಷ್ಯನಿಗೆ ಬರುತ್ತೆ. ಅದನ್ನ ಗಮನಿಸಿ ಒಬ್ಬ ಈ ವಿಷಯಗಳು ಯಾವಾಗ್ಲೂ ನಮ್ಗೆ ಸುಖ ಕೊಡುತ್ತೆ ಅಂತ ನಮ್ಗೆ ಗೊತ್ತಾಗಲ್ಲ, ನಾವು ತಿಳ್ಕೊಳಕ್ ಆಗಲ್ಲ ಅಂತ ಕೇಳಕ್ಕೆ ಅದೊಂದು ಪ್ರಮಾಣ ನನಗೆ ಅಲ್ವಾ. ಅದು ಆ ಸಮಯದಲ್ಲಿ ನಮ್ಗೆ ಬೇಡ ಅಂತ ಅನಿಸ್ಬಿಡುತ್ತೆ ನಮ್ಗೆ. ಹಾಗಾಗಿ ಇಲ್ಲಿ ನಾ ಕಾಲಾಕೃಷ್ಟ ನರಕ ಪತತಿ ಅಂತ ಹೇಳೋದಕ್ಕೆ ನಾವಿಷ್ಟೆಲ್ಲ ನಾವು ಮನಸ್ಸಲ್ಲಿ ಇಟ್ಕೋಬಹುದು. ಇವಾಗ ಇನ್ನೊಂದು ಶ್ಲೋಕ ನಾವು ನೋಡ್ಬಿಟ್ಟು ಈ ಪ್ರಕರಣ ಮುಗಿಯುತ್ತೆ. ಉರಗ್ರಹ ತನುಹೋ ಅಶ್ನಾತೀಹ ಮಕ್ಷಿಕಾಹ ಶತಶಃ ಏವಂ ಗತಾಯುರಪಿ ವಿಷಯಾನ್ ಸಮುಪಾರ್ಜಯನ್ ಸಮುಪಾರ್ಜಯತಿ ಅಂಧಃ. ಇಲ್ಲಿ ಕೂಡ ತುಂಬಾ ಉತ್ತಮವಾದ ಒಂದು ವಿವೇಕವನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ದೃಷ್ಟಾಂತನ ತುಂಬಾ ಚೆನ್ನಾಗಿದೆ. ಉರಗ್ರಸ್ತ ಅಂತ ಹೇಳಿದ್ರೆ ಉರಗ ಅಂತ ಹೇಳಿದ್ರೆ ಹಾವು ಒಂದು ಕಪ್ಪೆಯನ್ನ ಹಿಡಿದು ಬಿಟ್ಟಿದೆ. ಹಿಡಿದು ಬಿಟ್ಟು ಕಪ್ಪೆಯನ್ನ ತಕ್ಷಣ ನುಂಗ್ಬಿಡಕ್ಕಾಗಲ್ಲ, ಅದಕ್ಕೆ ಸ್ವಲ್ಪ ಟೈಮ್ ಸಿಕ್ಕೊಳ್ತೇನೆ ನುಂಗಕ್ಕೆ.
ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಣ, ಕಪಿಯ ಹಿಂಭಾಗವನ್ನ ಹಾವು ಹಿಡಿದು ಬಿಡಿದೆ ಅಂತ. ಸಾಮಾನ್ಯವಾಗಿ ಅದನ್ನ ನೋಡ್ಕೋಬಹುದು, ಹಾವು ಆ ಕಡೆ ನೋಡ್ತಾ ಇದ್ದಾಗ, ಸಾರಿ ಇದು ಕಪ್ಪೆ ಆ ಕಡೆ ನೋಡ್ತಾ ಇದ್ದಾಗ ಹಿಂದಿಗಡೆಯಿಂದ ಹಾವು ಬರುತ್ತೆ, ಬಂದ್ಬಿಟ್ಟು ಲಬಕತ್ತೆ ಹಿಡ್ಕೊಂಡ್ಬಿಡುತ್ತೆ. ಅವಾಗ ಏನಾಗುತ್ತೆ, ಅದಕ್ಕೆ ಸಿಕ್ಕೋದು ಕಪ್ಪೆಯ ಹಿಂಭಾಗ ಸಿಕ್ಕುತ್ತೆ ಅದಕ್ಕೆ. ಅವಾಗ ಕಪ್ಪೆಯ ಮುಂಭಾಗ ಇದೆಯಲ್ಲ, ಬಾಯಿ ಭಾಗ ಇದೆಯಲ್ಲ, ಅದು ಹಾವಿನ ಬಾಯಿಯಿಂದ ಹೊರಗಡೆ ಇರುತ್ತೆ. ಇದು ನುಂಗ್ತಾ ಇದೆ, ಅದು ನುಂಗಕ್ಕೆ ಸ್ವಲ್ಪ ಸ್ವಲ್ಪ ನುಂಗ್ತಾ ಇದೆ. ಹಾಗಿದ್ರು ಕೂಡ ಹತ್ತಿರದಲ್ಲಿ ಹಾರೋ ಈ ನೊಣ ಇರುತ್ತಲ್ಲ, ಅದನ್ನ ನಾಲಿಗೆ ನೀಡಿ ಈ ಕಪ್ಪೆ ಅದನ್ನ ತಿನ್ನುತ್ತೆ ಅಂತ ಅದನ್ನ ಕಂಡುಕೊಂಡಿದ್ದಾರೆ. ಲೋಕದಲ್ಲಿ ನಡೆಯುತ್ತೆ ಅದು, ಅದನ್ನ ಕಂಡುಕೊಂಡು ಅದನ್ನ ಇದಕ್ಕೆ ಉಪಯೋಗಿಸ್ಕೊಂಡಿದ್ದಾರೆ, ಅದನ್ನ ಈ ವಿವೇಕಕ್ಕೆ ಉಪಯೋಗಿಸ್ಕೊಂಡಿದ್ದಾರೆ. ಉರಗ್ರಸ್ತ ಅಂತ ಹೇಳಿದ್ರೇನು, ಹಾವಿನಿಂದ ಹಿಡಿಯಲ್ಪಟ್ಟ ಅರ್ಧ ತನುಹು. ಅರ್ಧ ತನು ಕೇಳಿದ್ರೆ ಅರ್ಧ ತನು ಒಳಗಡೆ, ಅರ್ಧ ಭಾಗ ಒಳಗಡೆ ಹೋಗಿದೆ, ಇನ್ನರ್ಧ ಭಾಗ ಹಾವಿನ ಬಾಯಿಲಿ ಸಿಕ್ಕಾಕೊಂಡಿದೆ, ಹೊರಗಡೆ ಇದೆ ಇದು ಯಾವ ಕಪ್ಪೆ. ಆವಾಗ ಕೂಡ ಅದೇನ್ ಮಾಡುತ್ತೆ, ಅಶ್ನಾತೀಹ ಮಕ್ಷಿಕಾಹ ಶತಶಃ ನೂರಾರು ಇದು ಸೊಳ್ಳೆಗಳು ಅಥವಾ ನೊಣಗಳು ಅಲ್ಲಿ ಹೋಗೋದನ್ನ ಇದು ನಾರಿಗೆ ನೀಡಿ ಅದನ್ನ ತಿಂತಾ ಇರುತ್ತೆ. ಇದು ಒಂದು ಕಡೆ ಪ್ರಾಣ ಹೋಗ್ತಾ ಇದೆ, ಆವಾಗ್ಲೂ ಕೂಡ ಇದನ್ನ ಭೋಗವನ್ನ ಇದು ಬಿಡ್ತಾ ಇಲ್ಲವಲ್ಲ. ಅದೇ ತರವೇ ಮನುಷ್ಯನ್ ಕೂಡ ಗತಾಯುರಪಿ, ಇವನ್ಗೆ ಆಯುಸ್ ಹೋಗ್ತಾ ಇದ್ರು ಕೂಡ ಇವನ್ ಏನ್ ಮಾಡ್ತಾ ಇದ್ದಾನೆ, ಇನ್ನೂ ಬೇಕು ಅಂತ ಭೋಗಗಳಲ್ಲಿ ಇವನು ತೊಡಗ್ತಾ ಇದ್ದಾನಲ್ಲ ನೋಡು. ಎಂತ ಒಂದು ಅಂಧತನ ಅಂದ್ರೆ ಕುರುಡುತನ ಇವನ್ಗೆ, ಎಂತ ಹೇಗಿದೆ ನೋಡು ಅಂತ ತೋರಿಸ್ತಾ ಇದ್ದಾರೆ. ಏವಂ ಗತಾಯುರಪಿ ಸನ್ನೆ ವಿಷಯಾನ್ ಸಮುಪಾರ್ಜಯತಿ, ಅಂದ್ರೆ ಅದನ್ನ ಸಂಪಾದನೆ ಮಾಡ್ಕೊ ನೋಡ್ತಾನೆ, ಯಾಕಂದ್ರೆ ಅದನ್ನ ನಾನು ಭೋಗ ಮಾಡ್ತೀನಿ, ನಾನು ಅದ ಸಂಪಾದನೆ ಮಾಡಕ್ ನೋಡ್ತಾ ಇರ್ತಾನೆ ಇವನು. ಆಯುಸ್ ಹೋಗ್ತಾ ಇದ್ರು ಕೂಡ ವಿವೇಕವನ್ನು ಉಪಯೋಗಿಸಿ ಈ ಆಯುಸ್ ಹೋಗಕ್ ಮುಂಚೆ ನಾವು ಯಾವ್ದನ್ನ ಗಳಿಸಿದ್ರೆ ನಮ್ಗೆ ಉತ್ತಮವಾದ ಒಂದು ಸ್ಥಿತಿ ಸಿಗುತ್ತೋ ಅದನ್ನ ಮಾಡ್ಕೊಳಕ್ ಹೋಗದೆ ಇದರಲ್ಲಿ ಅವನು ತೊಡಗಿದಾನಲ್ಲ ಅಂತ ಇದನ್ನ ನಾವು ನಾನಾ ರೀತಿಯಲ್ಲಿ ನೋಡ್ಬೋದು. ಎಷ್ಟೇ ವಯಸ್ಸಾದ್ರೂ ಕೂಡ ಇನ್ನೂ ಸ್ವಲ್ಪ ಹಣ ಸಂಪಾದನೆ ಮಾಡೋಣ ಅಂತ ಆಸೆ ಬರುತ್ತೆ. ಏನಾದ್ರೂ ಒಂದು ಮಾಡಿ ನಾವು ಏನಾದ್ರೂ ಕೆಲ್ಸಕ್ಕೆ ಹೋಗೋಣ, ಅಥವಾ ಏನಾದ್ರೂ ಒಂದು ಹುದ್ದೆಯಲ್ಲಿ ಸೇರ್ಕೊಂಡು ಮನೆಯಲ್ಲಿದ್ದು ಕೂಡ ಏನಾದ್ರೂ ಮಾಡ್ಕೊಂಡು ಹಣವನ್ನು ಸಂಪಾದನೆ ಮಾಡೋಣ, ಅಥವಾ ಈ ಇಂಟ್ರೆಸ್ಟ್ ಬರೋದನ್ನ ಈ ಬ್ಯಾಂಕ್ ಅಲ್ಲಿ ಹಾಕಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿಂದ ತೆಗೆದು ಅದನ್ನ ಹಾಕೋಣ ಅಂತ. ಅವ್ನಿಗೆ ಅವಶ್ಯಕತೆ ಇರುತ್ತೋ ಇಲ್ವೋ ಅದು ಬೇರೆ ವಿಷಯ, ಆದ್ರೆ ಇಲ್ಲದೆ ಅವಶ್ಯಕತೆ ಇಲ್ಲದೇ ಇರೋ ಸ್ಥಿತಿಯಲ್ಲಿ ಕೂಡ ಜಾಸ್ತಿ ಇಂಥದ್ರಲ್ಲಿ ತೊಡಗ್ತಾ ಇಲ್ಲ ಜನಗಳು. ಅದಕ್ಕಿಂತ ಒಂದು ಅಧ್ಯಾತ್ಮ ವಿಷಯದಲ್ಲಿ ತನ್ನ ಮನಸ್ಸನ್ನು ಸಮಯವನ್ನು ಕೊಟ್ಟು ಅದರಿಂದ ನಾವು ಒಂದು ಒಳ್ಳೆ ಪುಣ್ಯವನ್ನು ಪಡ್ಕೊಳ್ಳೋಣ ಅಂತ. ಯಾಕಂದ್ರೆ ಭಗವದ್ಗೀತೆಯಲ್ಲಿ ಹೇಳಿದಾರಲ್ಲ, ಅನೇಕ ಜನ್ಮ ಸಂಸಿದ್ಧ ತಥೋಯಾತಿ ಪರಾಂಗತಿಂ ಅಂತ ಹೇಳಿದ್ದಾರೆ. ಬಹುನಾಂ ಜನ್ಮನಾಮಂತೆ ಮಾ ಜ್ಞಾನವಾನ್ ಮಾಂ ಪ್ರಬದ್ಧತೆ ಅಂತ ಹೇಳಿದ್ದಾರೆ. ಹಾಗಾಗಿ ಇದು ಒಂದು ಜನ್ಮದಲ್ಲಿ ನಡೆಯುವ ವಿಷಯವಲ್ಲ, ಎಷ್ಟೆಷ್ಟು ಸ್ವಲ್ಪ ಸ್ವಲ್ಪ ನಾವು ಇವಾಗ ಈ ಜನ್ಮದಲ್ಲಿ ಸಂಗ್ರಹ ಮಾಡ್ಕೊಂಡ್ರು ಕೂಡ ಅದು ನಮ್ಗೆ ಮುಂದಿನ ಜನ್ಮದಲ್ಲಿ ಪ್ರಯೋಜನಕಾರಿಯಾಗುತ್ತೆ ಅನ್ನೋದನ್ನ ಗೀತೆಯಲ್ಲಿ ಹೇಳಿದ್ದಾರೆ ಅದನ್ನ. ಹಾಗಾಗಿ ಅದಕ್ಕೆ ನಾವು ಪ್ರಯತ್ನ ಮಾಡಿದ್ರೆ ನಮ್ಗೆ ಸ್ವಲ್ಪವಾದ ಪುಣ್ಯ ಸಿಗುತ್ತೆ ನಮ್ಗೆ. ಅದನ್ನ ಮಾಡದೆ ವಿಷಯಗಳಲ್ಲಿ ಇವನು 60 ಇಯರ್ಸ್ ಆದ್ಮೇಲೆ ನಾನು ಗಾಲ್ಫ್ ಕ್ಲಬ್ ಅಲ್ಲಿ ಮೆಂಬರ್ ಆಗ್ತೀನಿ, ಅದಕ್ಕೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಅಲ್ಲಿ ಹೋಗಿ ನಾನು ಇದು ಮಾಡ್ತೀನಿ, ಅಥವಾ ಬೇರೆ ಏನೋ ಒಂದು ಇದು ಗ್ರೂಪ್ ಇದೆ ಆ ಗ್ರೂಪ್ ಅಲ್ಲಿ ನಾನು ಸೇರ್ಕೊಳ್ತೀನಿ, ನಾವೆಲ್ಲ ಸೇರಿ ತಿಂಗಳಿಗೆ ಅಲ್ಲಿ ಒಂದ್ಸತಿನೋ ಎರಡ್ ಸತಿನೋ ಒಂದು ಔಟಿಂಗ್ ಹೋಗ್ತೀವಿ ನಾವು, ಹೀಗೆಲ್ಲ ಮಾಡ್ಕೊಂಡು ಅದರಲ್ಲಿ ಒಂದು ಅಥವಾ ಬೇರೆ ಯಾವುದೋ ಕ್ಲಬ್ ಅಲ್ಲಿ ಜಿಮ್ಖಾನ್ ಅಲ್ಲಿ ಸೇರ್ತೀನಿ ಅಂತ ಆ ತರ ಮಾಡ್ತಾರೆ ಎಷ್ಟೋ ಜನ ರಿಟೈರ್ ಆದ್ಮೇಲೆ. ಅಂತದಕ್ಕೆ ಇದು ಒಂದು ಒಳ್ಳೆಯ ಒಂದು ಪಾಠವಾಗಿರುತ್ತೆ, ಇದು ತುಂಬಾ ಚೆನ್ನಾಗಿದೆ. ಇದು ಇದಕ್ಕೆ ತುಂಬಾ ಇದನ್ನ ಮನಸ್ಸಿಗೆ ತಟ್ಟೋ ತರ ಒಂದು ಕಥೆಯನ್ನು ಕೂಡ ಹೇಳಿದ್ದಾರೆ. ಒಂದ್ ಕಡೆ ಇದು ಇಲ್ಲಿ ಬಾಯಿ ಕಪ್ಪೆಯನ್ನು ತೋರಿಸಿ ಹೇಳಿದ್ದಾರೆ, ಇನ್ನೊಂದ್ ಕಡೆ ಒಂದು ಕಥೆಯಲ್ಲಿ ಹೇಳಿದ್ದಾರೆ. ಹೇಗೆಂದ್ರೆ ಒಬ್ಬ ಕಾಡಲ್ಲಿ ಕಾಡು ಮುಖಾಂತರ ಅದನ್ನು ಬೇರೆ ಊರಿಗೆ ಹೋಗಕ್ಕೆ ಅವನು ನಡೀತಾ ಇದ್ದಾನೆ. ನಡೀತಾ ಇದ್ದಾಗ ಅವನ್ನ ಒಂದು ಸಿಂಹ ಅಟ್ಟಿಸ್ಕೊಂಡ್ಬರುತ್ತೆ ಅಂತ ನೋಡ್ತಾ ನೋಡಿದೆ ಅಟ್ಟಿಸ್ಕೊಂಡ್ ಬರ್ತಾ ಇದೆ. ಇವನು ಓಡಿ ಓಡಿ ಏನ್ ಮಾಡ್ತಾ ಇದ್ದಾನೆ, ಒಂದು ದೊಡ್ಡ ಹಳ್ಳ ಮುಂದೆ ಹೋಗಕ್ಕಾಗಲ್ಲ, ಹಳ್ಳವನ್ನು ನೋಡ್ತಾ ಇದ್ದಾನೆ ಅವನು. ಹಳ್ಳವನ್ನು ನೋಡಿದ ತಕ್ಷಣ ಹಳ್ಳದಲ್ಲಿ ಧುಮುಕಕ್ಕೆ ಇವನಿಗೆ ಭಯ ಆಗ್ತಾ ಇದೆ, ಯಾಕಂದ್ರೆ ಹಳ್ಳದಲ್ಲಿ ನೋಡಿದ್ರೆ ಕೆಳಗಡೆ ಬಂದ್ಬಿಟ್ಟು ಕೆಳಗಡೆ ಒಂದು ಹಾವಿದೆ, ದೊಡ್ಡ ಹಾವು ಕೆಳಗಡೆ ಇದೆ. ಹಾಗಾಗಿ ಅದಕ್ಕೆ ಸಿಕ್ಕಾಕೊಳ್ತೀವಿ. ಅದರಿಂದ ಏನ್ ಮಾಡ್ತಾನೆ, ಒಂದು ಮರವನ್ನು ಹಿಡ್ಕೊಳ್ತಾನೆ ಪಕ್ಕದಲ್ಲಿ ಹಳ್ಳದ ಒಂದು ಮೂಲೆ ಇರ್ತಲ್ಲ, ಅದಕ್ಕೆ ಕಾರ್ನಲ್ಲಿ ಒಂದು ಮರವನ್ನು ಹಿಡ್ಕೊಳ್ತಾನೆ ಅವನು. ಮರ ಅಂದ್ರೆ ಒಂದು ಬಳ್ಳಿ ಇಟ್ಕೊಳ್ತಾನೆ, ಬಳ್ಳಿ ಇಟ್ಕೊಳ್ತಾನೆ, ಸಣ್ಣ ಗಿಡ ಅಂತ ಅದು ಬಳ್ಳಿ ಇಟ್ಕೊಳ್ತಾನೆ. ಇಟ್ಕೊಂಡಾಗ ಇಟ್ಕೊಂಡು ಅದನ್ನ ನೇತಾಡ್ತಾ ಇದ್ದಾನೆ, ಈ ಸಿಂಹ ಆ ಕಡೆಯಿಂದ ಅಟ್ಟಿಸ್ಕೊಂಡ್ ಬರ್ತಾ ಇದೆ. ಇವ್ನು ನೇತಾಡ್ತಾ ಇದ್ದಾನೆ, ಹಳ್ಳದಲ್ಲಿ ಬಿಡಕ್ಕೆ ಇವನಿಗೆ ಬಿದ್ರೆ ಏನಾಗುತ್ತೆ, ಅಲ್ಲಿ ಹಾವಿದೆ. ಆ ಯಾವ ಒಂದು ಬಳ್ಳಿ ಅವನು ಇಟ್ಕೊಂಡಿದ್ದಾನೋ ಆ ಬಳ್ಳಿಯನ್ನ ಒಂದು ಹೆಗ್ಣ ಕಚ್ಚಿ ಕಚ್ಚಿ ಅದನ್ನ ತುಂಡು ಮಾಡಕ್ ನೋಡ್ತಾ ಇದೆ ಅದು. ಆ ನೋಡ್ತಾ ಇದ್ದಾಗ ಆ ಸಂದರ್ಭದಲ್ಲಿ ಯಾವ್ದ್ರೆ ಒಂದು ಕಲ್ಪನೆ ಮಾಡಿದ್ದಾರೆ, ಇದನ್ನ ಕಲ್ಪನೆ ಮಾಡಿ ಯಾವ ತರ ಒಂದು ಮನುಷ್ಯನ ಸ್ಥಿತಿ ಇದೆ, ಯಾವ್ಯಾವ ತರ ಒಂದು ಆಪತ್ತಿಗಳಿಗೆ ಏನ್ ಸಿಕ್ಕಾಕೊಂಡಿದ್ರು ಕೂಡ ಇವನ್ ಸ್ಥಿತಿ ಎಂತದ್ದು ಅಂತ ಹೇಳಿದ್ರೆ, ಇವನ ಬುದ್ಧಿ ಎಂತಾದ್ರು ಅಂತ ಹೇಳಿದ್ರೆ, ಆ ಒಂದು ಗಿಡದ್ದು ಇವನ್ ನಿಂತಿದ್ದಾನಲ್ಲ ಒಂದು ಬಳ್ಳಿ ನಿಟ್ಕೊಂಡು, ಆ ಬಳ್ಳಿ ಯಾವ ಒಂದು ಮರಕ್ಕೆ ಇದು ಹಬ್ಕೊಂಡಿದ್ಯೋ ಆ ಮರದ ಮೇಲೆ ಒಂದು ಜೇನು ಗೂಡಿದೆ, ಆ ಜೇನು ಗೂಡಿಂದ ಯಾರೋ ಕೆಣಕಿದ್ದಾರೆ ಜೇನುಗೂಡನ್ನ, ಜೇನುಗೂಡಿಂದ ಜೇನು ತುಪ್ಪ ತೊಟ್ಟಿಗ್ತಾ ಇದೆ, ಆ ತೊಟ್ಟಿಗ್ತಾ ಇದನ್ನ ಇವನ್ ನಾಲ್ಗೆ ಇಟ್ಟು ಅದನ್ನ ರುಚಿ ನೋಡ್ತಾ ಇದ್ದಾನೆ ಅದನ್ನ. ಇವನ್ ಬಾಯಿಗೆ ಅದನ್ನ ಸಿಕ್ಕಾತರ ಇವನ್ ಬಾಯಿ ನಾಲ್ಗೆ ಇವನ್ ಚಾಚಿದ್ದಾನೆ ಇವನು. ಹೀಗಾಗಿ ಇವನು ಒಂದ್ ಕಡೆ ಪ್ರಾಣವೇ ಹೋಗಕ್ಕೆ ಆ ಕಡೆಯಿಂದ ಇದು ಬರ್ತಾ ಇದೆ, ಈ ಕಡೆ ಕೆಳಗಡೆ ಇವನು ಬಿದ್ರೆ ಹಾವಿಗೆ ಸಿಕ್ಕಾಕೊಳ್ತಾನೆ ಇವನು. ಆಗಿರೋ ಸಮಯದಲ್ಲಿ ಕೂಡ ಇವನು ಈ ಜೇನುತುಪ್ಪ ಒಂದು ರುಚಿಗೆ ಇವನು ನಾಲ್ಗೆ ಚಾಚ್ತಾ ಇದ್ದಾನಲ್ಲ ಅಂತ. ಹಾಗೆ ಸ್ಥಿತಿ ಮನುಷ್ಯನ, ಸಾಮಾನ್ಯವಾದ ಮನುಷ್ಯನ ಸ್ಥಿತಿ ಹಾಗೇನೆ. ಒಂದ್ ಕಡೆ ವಾರ್ಧಕ್ಯ ಅಂತ ಅದನ್ನ ತಗೋಬಹುದು,
ಅಥವಾ ಒಂದು ವ್ಯಾಧಿ ಅವನಿಗೆ ಬಂದಿದೆ, ವಾರ್ಧಕ್ಯ ಬಂದಿದೆ, ಅಥವಾ ಇನ್ನು ಬೇರೆ ಏನೋ ಒಂದು ದೊಡ್ಡ ಮಹಾಕಷ್ಟ ಅವನಿಗೆ ಬಂದು ಅವನ್ನ ಆ ಕಷ್ಟಕ್ಕೆ ಈಡು ಮಾಡ್ತಾ ಇದೆ. ಆ ಸಮಯದಲ್ಲಿ ಕೂಡ ಇವನು ವಿಷಯ ಸುಖಕ್ಕೆ ಇವನು ಬೇಡ ಅಂತ ಹೇಳ್ತಾ ಇದ್ದಲ್ಲ, ಇವನು ಅದನ್ನ ಇನ್ನು ಬೇಕು ಬೇಕು ಅಂತ ಇವನು ಮಾಡ್ತಾ ಇದ್ದಾನಲ್ಲ ಅಂತ ಆ ಒಂದು ಸ್ಥಿತಿಯನ್ನ ಆ ಕಥೆಯ ಒಂದು ವರ್ಣಿಸಿದೆ. ಅದು ಇಲ್ಲಿಗೆ ನಾವು ಮಾಡಿದ 64ನೇ ಶ್ಲೋಕ ಇದೆ. ಇವಾಗ ಆಗಿರೋದು ಇನ್ನು ಮುಂದಕ್ಕೆ ಮನೋ ನಿಗ್ರಹ ಪ್ರಕರಣ. ಇವಾಗ ವಿಷಯ ನಿಗ್ರಹ ಪ್ರಕರಣ ಅಂತ ಇದ್ರಿಗೂ ಆಗಿದ್ರು, ಅಂದ್ರೆ ವಿಷಯಗಳಿಂದ ಇವನು ಹೇಗೆ ಇವನ್ನ ಕಾಪಾಡ್ಕೊಳಕ್ಕೆ ಇವನ ಪ್ರಯತ್ನ ಮಾಡ್ಬೇಕು ಅಂತ ತೋರಿಸಿದ್ರು. ಇನ್ನು ಮುಂದೆ ಮನಸ್ಸನ್ನ ನಿಗ್ರಹ ಮಾಡ್ಕೊಳಕ್ಕೆ ಇವನೇನೇನ್ ಮಾಡ್ಬೇಕು ಅನ್ನೋದನ್ನ ಭಗವತ್ಪಾದರು ಮುಂದಿನ ಶ್ಲೋಕದಿಂದ ಹೇಳ್ತಾರೆ. ಅಲ್ಲಿ ಏನೇ ಸರಿ ನಾನು ಶ್ಲೋಕವನ್ನು ಹೇಳೋಣ. ಇವಾಗ ನಿತ್ಯಾನಂದೈಕರ ಸಂ ಸಚಿನ್ ಮಾತ್ರಂ ಸಂಜ್ಯೋತಿ ಪುರುಷೋತ್ತಮ ಮಧಿಮೀಶಂ ವಂದೇ ಶ್ರೀ ಯಾದವಾಧೀಶಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಶೇಖರ ಭಾರತೀ.